ನಮಃ ವೇದಾಂತ ಪರಿಭಾಷೆ ಓಕೆ ಜೀವ ಪರಮೇಶ್ವರನಿಗೆ ಏನು ಸಂಬಂಧ ಜೀವನಿಗೆ ಪರಮೇಶ್ವರನಿಗೆ ಏನು ಸಂಬಂಧ ಇದು ವಿಚಿತ್ರ ನೋಡಿ ಸಣ್ಣ ಮಗು ಬೆಳೆದ ನಂತರ ಒಂದು ನೋಡಿ ಐವತ್ತು ಅರ್ವಶ್ ಅರವತ್ತು ವರ್ಷ ಮನುಷ್ಯ ಇದ್ದಾನೆ ಅವನಿಗೆ ಅವನೇ ಕೆಲವು ವರ್ಷ ಹಿಂದೆ ಸಣ್ಣ ಮಗುವಿದ್ದ ಈಗ ಆ ಇಬ್ಬರಿಗೆ ಸಂಬಂಧವೇನು ಹೇಳಿ ಸಣ್ಣ ಮಗು ಇದ್ದ ಒಂದು ಎರಡು ವರ್ಷ ಒಂದೆರಡು ವರ್ಷ ಇನ್ನೊಬ್ಬನ ಐವತ್ತು ಅರುವತ್ತು ಅವನೇ ಐವತ್ತು ಅರುವತ್ತು ವಂಶ ವರ್ಷ ನಂತರ ಆ ಇಬ್ಬರಿಗೆ ಸಂಬಂಧವೇನು ಹೇಳಿ ಒಬ್ಬನು ಸಣ್ಣ ಮಗು ಒಂದೆರಡು ವರ್ಷ ಇನ್ನೊಬ್ಬರು ಇನ್ನೊಬ್ಬರಲ್ಲ ಅವನೇ ಒಂದು ಐವತ್ತು ಐವತ್ತೈದು ವರ್ಷ ನಂತರ ಏನಾಗುತ್ತಾನೆ ಅರುವತ್ತು ವರ್ಷ ಆಗ್ತಾನೆ ಅರುವತ್ತು ವರ್ಷ ವಯಸ್ಸಿನವನು ಆ ಇಬ್ಬರಿಗೆ ಏನು ಸಂಬಂಧ ಇಬ್ಬರೂ ಒಂದೇ ದೃಷ್ಟಿಭೇದ ಅವನೇ ಸಣ್ಣವನಾಗಿರುವಾಗ ಜೀವ ಹಿರಿಯನಾಗಿರುವಾಗ ಈಶ್ವರ ಇಬ್ಬರು ಬೇರೆ ಅಲ್ಲ ಹಾಗೆ ಇದು ಜೀವ ಈಶ್ವರ ಎಂಬುದು ಇಬ್ಬರು ಬೇರೆ ವಸ್ತುಗಳಲ್ಲ ಇಬ್ಬರು ಮನುಷ್ಯರಲ್ಲ ಅವನನ್ನೇ ಸಣ್ಣದಾಗಿ ನೋಡಿದ್ದರೆ ಸಣ್ಣದು ಅದೇ ದೊಡ್ಡದಾಗಿ ನೋಡಿದರೆ ಅಷ್ಟೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತೀವಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ದೊಡ್ಡ ಅಪಾರ್ಟ್ಮೆಂಟ್ ಅದಕ್ಕೆ ನಮ್ಮ ಆಧುನಿಕ ಆಧುನಿಕ ಇಂಜಿನಿಯರ್ಗಳು ಥರ್ಮೋಕೋಲ್ನಿಂದ ಸಣ್ಣ ಮಾಡಲ್ ಕಟ್ಟಿ ತೋರಿಸ್ತಾರೆ ಅದರಲ್ಲಿ ಅಪಾರ್ಟ್ಮೆಂಟ್ಗಳು ಬಿಲ್ಡಿಂಗ್ಗಳು ವಿಂಡೋಗಳು ಎಲ್ಲ ಕಂಡು ಬರ್ತವೆ ಇಷ್ಟೇ ಮಾಡಲ್ ಇರುತ್ತವೆ ನಮ್ಮ ಏನದು ತಾಜ್ಮಹಲೋ ಯಾವುದೋ ಎಂದು ತಗೊಂಡು ಬರ್ತಾರೆ ನಮ್ಮ ರಾಮ್ ಮಂದಿರ ಇದೆ ನೋಡಿ ಇತ್ತೀಚೆಗೆ ರಾಮ ಮಂದಿರ ಬರುತ್ತಾ ಇದೆ ಪ್ಯಾಕ್ ಮಾಡಿ ಇದರಲ್ಲಿ ಕಳಿಸ್ತಾರೆ ನಿಮ್ಮ ಮನೆಯಲ್ಲಿರ್ಬೋದು ಕೆಲವರಿಗಾದರು ಅಲ್ಲೆಲ್ಲಿ ಕಂಡು ಬರ್ತಾ ಇದೆ ನೋಡ್ತಾ ಇದ್ದೀನಿ ಸೆಲ್ ನೋಡ್ತಾ ಇದ್ದೀನಿ ರಾಮ ಮಂದಿರ ಕಿ ರಾಮ ಮಂದಿರ ಸಣ್ಣ ಮಾಡಲಿಕ್ಕೆ ಏನು ಏನು ಭೇದ ಏನು ವ್ಯತ್ಯಾಸ ಅವನೇ ಸಣ್ಣ ಮಾಡಲು ಅದನ್ನೇ ಸಣ್ಣ ಮಾಡಲು ಅದೇ ದೊಡ್ಡದು ಅಷ್ಟೇ ಜೀವ ಈಶ್ವರ ಅಷ್ಟೇ ಅವನೇ ಸಣ್ಣ ಉಪಾದಿಯಿಂದ ನೋಡಿದ್ದರೆ ಜೀವ ಅವನನ್ನೇ ವ್ಯಾಪಕ ಉಪಾದಿಯಿಂದ ನೋಡಿದ್ದರೆ ಈಶ್ವರ ಇಬ್ಬರಲ್ಲ ಒಂದನ್ನೇ ನೋಡುವ ಬಗೆ ಇನ್ನೊಂದು ಉದಾಹರಣೆ ಹೇಳಿ ನನಗೆ ಉದಾಹರಣೆಗಳು ಬೇಕಾದಷ್ಟು ಬರುತ್ತೆ ನಾವಿಲ್ಲಿಂದ ನೋಡಿದ್ದರೆ ಚಂದ್ರ ಹೇಗೆ ಕಂಡು ಬರ್ತಾನೆ ನಾವಿಲ್ಲಿಂದ ನೋಡಿದ್ದರೆ ಚಂದ್ರ ನೀವು ಅಲ್ಲಿ ಚಂದ್ರನ ಹತ್ತಿರ ಹೋದರೆ ಚಂದ್ರ ಹೇಗೆ ಕಂಡು ಬರ್ತಾನೆ ದೊಡ್ಡ ಗ್ರಹ ನಮ್ಮ ಭೂಮಿಯಷ್ಟು ದೊಡ್ಡ ಗ್ರಹ ಚಂದ್ರ ನಮ್ಮ ಭೂಮಿಯಷ್ಟು ದೊಡ್ಡ ಗ್ರಹ ಇಲ್ಲಿಂದ ನೋಡಿದರೆ ಇಷ್ಟೇ ಸಣ್ಣ ಕಂಡು ಬರ್ತಾನೆ ಈಗ ನೋಡಿ ಈ ಸಣ್ಣ ಚಂದ್ರನಿಗೆ ದೊಡ್ಡ ಚಂದ್ರನಿಗೆ ಏನು ವ್ಯತ್ಯಾಸ ಅಲ್ಲವೇ ಪೃಥ್ವಿ ನೋಡ್ಕೊಂಡು ಪೃಥ್ವಿ ಇಲ್ಲಿಂದ ನೋಡ್ತಾ ಇದ್ದೀವಿ ದೊಡ್ಡ ಗ್ರಹ ಇದನ್ನೇ ವಿಮಾನ ಹತ್ಯೋ ಅಥವಾ ಏನೋ ಅಂತರಿಕ್ಷ ನೌಕಾ ಶಿಪ್ ಅಲ್ಲಿಂದ ನೋಡಿದರೆ ಇಷ್ಟೇ ಸಣ್ಣದಾಗಿ ಒಂದು ಬಾಲ್ ಹಾಗೆ ಒಂದು ಬಂತಿ ಹಾಗೆ ಕಂಡು ಬರ್ತದೆ ಅಲ್ಲವೇ ಈ ಸಣ್ಣ ಬಂತಿಗೆ ಈ ದೊಡ್ಡ ಪೃಥ್ವಿಗೆ ಏನು ಸಂಬಂಧ ಎರಡೂ ಒಂದೇ ತೋರುವ ದೃಷ್ಟಿ ಒಂದನ್ನು ಸಣ್ಣದಾಗಿ ನೋಡಿದ್ದೇವೆ ಒಂದನ್ನು ದೊಡ್ಡದಾಗಿ ನೋಡಿದ್ದೇವೆ ಒಂದನ್ನು ಹತ್ತಿರಕ್ಕೆ ಬಂದು ನೋಡಿದ್ದೇವೆ ಇನ್ನೊಂದು ದೂರದಿಂದ ನೋಡಿದ್ದೇವೆ ಅಷ್ಟೇ ಅದನ್ನೇ ಉಪಾದಿಯಿಂದ ಸಣ್ಣದಾಗಿ ಕಂಡು ಬಂದರೆ ಜೀವ ಅವನನ್ನು ಅವನಾಗಿ ನೋಡಿದ್ದರೆ ದೊಡ್ಡದು ಈಶ್ವರ ದೃಷ್ಟಿ ಭೇದ ಇನ್ನೊಂದು ಉದಾಹರಣೆ ಹೇಳ್ತೀನಿ ಬೇಕಾದಷ್ಟಿವೆ ವಿಮಾನ ಆಕಾಶದಲ್ಲಿ ಹಾರುತ್ತಾ ಇರುವಾಗ ಇಷ್ಟೇ ಇರುತ್ತದೆ ಒಂದು ಪಕ್ಷಿಯಷ್ಟು ಐ ಥಿಂಕ್ ವಿಮಾನ ಚೆನ್ನಾಗಿರುತ್ತದೆ ಎಲ್ಲರಿಗೂ ಗೊತ್ತಲ್ಲವೇ ಹಾಂ ಆಕಾಶದಲ್ಲಿ ಹಾರುತ್ತಾ ಇರುವಾಗ ಇಷ್ಟೇ ಕಂಡು ಬರುತ್ತದೆ ಸಣ್ಣ ಪಕ್ಷಿ ಕೆಳಗೆ ಇಳಿದರೆ ನೀವು ಏರ್ಪೋರ್ಟಿಗೆ ಹೋಗಿ ಹತ್ತುವಾಗ ನೋಡಿದರೂ ಅಯ್ಯೋ ಅಷ್ಟಿಂದ ಇಷ್ಟು ಒಳಗೆ ಹತ್ತಿ ನೋಡಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಬೋಯಿಂಗ್ನಲ್ಲಿ ಕೂತಿರಬಹುದು ಎಷ್ಟು ದಪ್ಪದಿದೆ ನೋಡಿ ಹಾಂ ನಮ್ಮ ಬಸ್ಸಕ್ಕಿಂತ ದೊಡ್ಡದು ಗೊತ್ತಾ ಅಗಲ ಅಗಲ ನೋಡಿದ್ದರೆ ಬಸ್ಸುಗಿಂತ ಹೆಚ್ಚು ಅಗಲ ನಮ್ಮ ಬಸ್ಸಿನಲ್ಲಿ ಮೂರು ಸೀಟು ಒಂದು ಕಡೆ ಎರಡು ಸೀಟು ಒಂದು ಕಡೆ ಅಲ್ಲಿ ಮೂರು ಮೂರು ಸೀಟು ಅಲ್ಲಿ ಮೂರು ಇಲ್ಲಿ ಮೂರು ಸೀಟು ಬಸ್ಸುಗಿಂತ ಆಗಲ್ಲ ಅಂಥದ್ದು ವಿಮಾನ ಹತ್ತಿರವಾಗಿ ನೋಡಿದರೆ ದೊಡ್ಡದು ಮೇಲಕ್ಕೋಗಿ ನೋಡಿದರೆ ಸಣ್ಣದು ಈ ಸಣ್ಣದು ದೊಡ್ಡದು ಎರಡು ವಿಮಾನಗಳಿಗೆ ಏನು ಸಂಬಂಧ ಅಷ್ಟೇ ನೋಟ ದೃಷ್ಟಿ ನೋಟ ವ್ಯತ್ಯಾಸ ದೃಷ್ಟಿ ವ್ಯತ್ಯಾಸ ಎರಡು ಮೂರು ನಾಲ್ಕು ಹೇಳಿದ್ದೀನಿ ಉದಾಹರಣೆಗಳು ನೀವು ಯಾವುದೇ ನೋಡ್ಕೋ ಹಾಗೇ ಇರುತ್ತದೆ ಎಲ್ಲವೂ ಇಷ್ಟೇ ಜೀವ ಈಶ್ವರ ಇಬ್ಬರಲ್ಲ ಜನರು ಏನು ಕೊಳ್ತಾರೆ ಜೀವನೊಬ್ಬನು ಈಶ್ವರನೊಬ್ಬನು ಜೀವನ ಒಬ್ಬನು ಎಂಬುದು ಬೇರೆ ಇಲ್ಲ ಅಲ್ಲಪ್ಪ ಬೇರೆ ಅಲ್ಲ ಒಬ್ಬ ಸಣ್ಣ ಮಗು ನೋಡಿದ್ವಿ ನಾನು ಇತ್ತೀಚೆಗೆ ನೋಡಿದೆ ನಿಜವಾಗೇ ನಡೆಯಿತು ಇತ್ತೀಚೆಗೆ ಅಲ್ಲ ಒಂದು ಹತ್ತು ವರ್ಷ ಹತ್ತು ಹದಿನೈದು ವರ್ಷ ಆಯಿತು ನಾನು ಚಿಕ್ಕ ಮಗು ಇರುವಾಗ ನಾನು ಸಣ್ಣ ಮಗುವೇ ಆವಾಗ ಏನು ಎರಡನೇ ಕ್ಲಾಸ್ನಲ್ಲಿ ಎರಡನೇ ಕ್ಲಾಸ್ ಅಂದರೆ ಏನು ಫಿಫ್ತ್ ಸಿಕ್ಸ್ತು ಐ ಆರು ವರ್ಷನೋ ಏಳು ವರ್ಷನೋ ಅಷ್ಟೇ ನನಗೆ ಆರು ವರ್ಷ ಅನಿಸುತ್ತದೆ ಕರೆಕ್ಟ್ ಆರು ವರ್ಷ ಮಗ ಒಂದು ಸಣ್ಣ ಯಾರೋ ಒಂದು ಪಕ್ಕ ಪಕ್ಕ ಮನೆಯಲ್ಲಿದ್ದರೂ ಸಣ್ಣ ಮಗು ಟೂ ಇಯರ್ಸ್ ಎರಡು ಎರಡೇ ವರ್ಷ ಆ ಮಗು ನೋಡಿದ್ದೀನಿ ಆ ಮಗು ಅಳುತ್ತಾ ಇದ್ದಳು ಆಟ ಆಡ್ತಾ ಇದ್ದಳು ನೋಡಿದ್ದೀನಿ ಒಂದು ಹೆಣ್ಣು ಮಗು ನಂತರ ಐವತ್ತೈದು ಐವತ್ತೈದು ಅರುವತ್ತು ವರ್ಷ ನಂತರ ನೋಡಿದೆ ಐವತ್ತೈದು ಆರವೈವಂತ ನೋಡಿದ್ದರೆ ನೋಡಿದ ತಕ್ಷಣ ಗೊತ್ತಾಯಿತು ಅದೇ ಮುಖ ಅದೇ ಇದ್ದಾಳೆ ಬಟ್ ಈಗ ನೋಡಿದ್ದಿರೋ ಅಯ್ಯೋ ಗೊತ್ತಾಗದೇ ಇರುವಂಥ ಎಷ್ಟು ಬದಲಾಯಿಸಿ ಬಿಟ್ಟರು ಆದರೆ ನಾನು ನೋಡಿದಾಗ ಆ ಚಿಕ್ಕ ಮಗೇ ಕಂಡು ಬಂದಳು ಅಂದರೆ ಸಣ್ಣ ಮಗು ಜೀವ ಅವಳೇ ಬೆಳೆದ ನಂತರ ಈಶ ಇಬ್ಬರನ್ನು ಹೋಲಿಸಿ ನೋಡಿ ಇಬ್ಬರನ್ನು ನೋಡಿದೆ ನಾನು ಇಬ್ಬರು ಎಲ್ಲಿದ್ದಾರೆ ಒಬ್ಬನ ಒಳಗೆ ಒಬ್ಬಳು ಒಬ್ಬಳ ಒಳಗೆ ಒಬ್ಬಳು ಬೇರೆ ಅಲ್ಲ ಒಳಗೆ ಅಂದರೆ ಎಲ್ಲಿದ್ದಾರೆ ನೋಟ ನೋಡುವ ದೃಷ್ಟೇ ಅದು ಒಳಗೆ ಒಂದು ಹೊರಗೆ ಸಣ್ಣ ವಿಮಾನ ದೊಡ್ಡ ವಿಮಾನ ಎಲ್ಲಿವೆ ಆಕಾಶದ ಮೇಲೆ ಹಾರುತ್ತಾ ಇರುವಾಗ ಇಷ್ಟೇ ಕಂಡು ಬರ್ತದಲ್ಲ ಆವಾಗ ದೊಡ್ಡ ವಿಮಾನ ಎಲ್ಲಿ ಹೋಯಿತು ದೊಡ್ಡ ವಿಮಾನ ಸಣ್ಣದಲ್ಲಿ ಸೇರಿಕೊಂಡು ಬಿಟ್ಟಿತ್ತು ಕೆಳಗೆ ಹಿಡಿದರೆ ಸಣ್ಣ ವಿಮಾನ ಎಲ್ಲಿ ಹೋಯಿತು ದೊಡ್ಡದಲ್ಲಿ ಸೇರಿಕೊಂಡು ಬಿಟ್ಟಿತ್ತು ಈ ಸಣ್ಣ ದೊಡ್ಡ ಏನು ನೋಟ ದೃಷ್ಟೇ ಇರುವುದು ಒಂದೇ ಒಂದು ಹಾಗೆ ಒಬ್ಬನೇ ಸಚ್ಚಿದಾನಂದ ಸ್ವರೂಪ ಚೈತನ್ಯ ಸ್ವರೂಪ ನೋಡುವ ದೃಷ್ಟಿಯಿಂದ ಜೀವನಾಗಿ ಬ್ರಹ್ಮವಾಗಿ ತೋರ್ತಾನೆ ಅದರಿಂದ ಎಷ್ಟು ಸಣ್ಣನಾಗಿದ್ದರೂ ಎಷ್ಟು ಜೀವನಾಗಿದ್ದರೂ ಜೀವನಲ್ಲಿ ಎಲ್ಲ ಪರಮಾತ್ಮನ ಲಕ್ಷಣಗಳಿರುತ್ತವೆ ಎಲ್ಲವೂ ಸಣ್ಣ ಸಣ್ಣ ಇರುತ್ತದೆ ನೋಡಿ ದೊಡ್ಡ ಮನುಷ್ಯನಲ್ಲಿರುವಂಥ ಅವರ ತಲೆ ಇವರಿಗೆ ಸಣ್ಣ ತಲೆ ಇರುತ್ತದೆ ಅವರ ಕೈ ಇವರಿಗೆ ಕೈ ಇರುತ್ತದೆ ಅವರಿಗೆ ಐದು ಬೆರಳುಗಳು ಇವರು ಐದು ಬೆರಳುಗಳು ಇರುತ್ತವೆ ಇಷ್ಟು ನೋಡಿ ಐದು ಬೆರಳೆ ಅಲ್ಲ ಏನಿದು ಈ ಉಗುರು ಉಗುರು ಇರುತ್ತದೆ ಸಣ್ಣ ಉಗುರು ಇಷ್ಟೇ ಉಗುರು ಇರುತ್ತದೆ ಅಂದರೆ ದೊಡ್ಡ ಹಿರಿಯ ಮನುಷ್ಯರಲ್ಲಿ ಏನೇನಿರುತ್ತದೋ ಎರಡು ಕಾಲುಗಳಿರುತ್ತವೆ ಮತ್ತು ಎರಡು ಕೈಗಳಿರುತ್ತವೆ ಇದು ಅಂಗೈ ಇರುತ್ತದೆ ಅದಕ್ಕೆ ಬೆರಳುಗಳಿರುತ್ತವೆ ನಾನು ಸಣ್ಣ ಮಗು ನೋಡಿದೆ ನನಗೆ ಆಶ್ಚರ್ಯವಾಗ್ತಿತ್ತು ಹಿರಿಯನಲ್ಲಿ ಏನಿರುತ್ತದೋ ಎಲ್ಲ ಇರುತ್ತದೆ ಸಣ್ಣ ಮಗುವಿನಲ್ಲಿ ಆಗಲೇ ಹುಟ್ಟಿದ ಅಥವಾ ಮೂರು ತಿಂಗಳು ಮೂರು ತಿಂಗಳ ಆರು ತಿಂಗಳ ಮಗುವಿನಲ್ಲಿ ಹಿರಿಯನಲ್ಲಿ ಏನಿರಬೇಕೋ ಎಲ್ಲ ಇರುತ್ತದೆ ಒಂದು ಏನದು ಕಂಪ್ರೆಸ್ಡ್ ಮನುಷ್ಯ ಕಂಪ್ರೆಸ್ಡ್ ಅಂದರೆ ಗೊತ್ತಾ ಕಂಪ್ರೆಸ್ಡ್ ಅಂದರೆ ಏನು ಹೇಳಬೇಕು ನಂಗೆ ಗೊತ್ತಾಗಲ್ಲ ಕನ್ನಡದಲ್ಲಿ ಏನು ಹೇಳಬೇಕು ಎಲ್ಲ ಕುದಿಂಚಿನ ತೆಲುಗಿನಲ್ಲಿ ಹೇಳಬೇಕಾದ್ರೆ ಎಲ್ಲ ಕುದಿಂಚಿನ ಮನುಷ್ಯನ ಹಾಗೆ ಇಷ್ಟೇ ಸಣ್ಣದಾಗ್ತಾನೆ ಹಾಗೆಯೇ ಜೀವನಲ್ಲಿ ಈಶ್ವರನಲ್ಲಿ ಈಶ್ವರ ಸಚ್ಚಿದ ಆನಂದ ಜೀವನು ಸತ್ತು ಚಿತ್ತು ಆನಂದ ಸತ್ತಿದೆ ಅವನಿಗೆ ಚಿತ್ತು ಆದರೆ ಕಾಲಕ್ಕೆ ಸೇರಿಸಿ ಬಿಟ್ಟಿದ್ದೀವಿ ದೇಹಕ್ಕೆ ಸೇರಿಸಿ ಅದರಿಂದ ಅಲ್ಪ ಅಲ್ಪ ಇರವು ಅಲ್ಪ ಅರಿವು ಅಲ್ಪ ಆನಂದ ಮೂರು ಅಲ್ಪ ಅಲ್ಪ ಇರವು ಅರಿವು ಆನಂದ ಮಾತ್ರ ಬಿಟ್ಟಿಲ್ಲ ಇರವು ಇರುತ್ತದೆ ಅಲ್ಪ ಇರವು ಅನಿಸುತ್ತೆ ನಾನು ಇಷ್ಟೇ ಇದ್ದೇನೆ ಸಣ್ಣ ಮನುಷ್ಯ ಅನಿಸುತ್ತದೆ ಇರವು ಇದೆ ನಮ್ಮಲ್ಲಿ ಅಲ್ಲವೇ ಆದರೆ ನಾವು ಇರುವು ಪೂರ್ಣ ಅಲ್ಲ ಸ್ವಲ್ಪ ಇದೆ ಯಾರು ಸ್ವಲ್ಪ ಗೊತ್ತು ಸ್ವಲ್ಪ ಗೊತ್ತಿಲ್ಲ ಅಲ್ಪಜ್ಞ ಅನಿಸುತ್ತದೆ ಅಲ್ಪ ವ್ಯಾಪಕ ಅಲ್ಪಜ್ಞ ಆನಂದ ಸ್ವಲ್ಪ ಸುಖ ಬರುತ್ತದೆ ಹೆಚ್ಚಾಗ್ತದೆ ಕಮ್ಮಿ ಆಗ್ತದೆ ಹೆಚ್ಚಾಗ್ತದೆ ಕಮ್ಮಿ ಆಗ್ತದೆ ಒಂದೇ ಬಗೆ ಸ್ಥಿರವಾಗಿರುವ ಆನಂದ ಇಲ್ಲ ಹುಟ್ಟುತ್ತಾನೆ ಸಾಯುತ್ತಾನೆ ಬಟ್ ಪೂರ್ತಿ ನಾಶವಾಗಲ್ಲ ಅದರಿಂದ ಸಾಯುವುದೆಂಬ ಮಾತುಕರ್ತ ಇಲ್ಲ ಸಾಯುತ್ತಾನೆ ಅಂದರೆ ಬದಲಾಯಿಸ್ತಾನೆ ಅಂದರ್ಥ ಯಾವಾಗ ಜೀವನಿಗೆ ನಿಜವಾಗಿ ಮರಣವಿಲ್ಲವೋ ದೆನ್ ಮರಣಕ್ಕೇನರ್ಥ ಬದಲಾವಣೆ ಅಂದರ್ಥ ಮರಣವಿಲ್ಲ ಇಲ್ಲ ಈ ಮನೆ ಬಿಟ್ಟು ಇನ್ನೊಂದು ಮನೆ ಇನ್ನೊಂದು ಮನೆ ಇನ್ನೊಂದು ಮನೆ ಇನ್ನೊಂದು ಬದಲಾಯಿಸ್ತಾನೆ ಇರುತ್ತಾನೆ ಸಾಯುವುದೇ ಇಲ್ಲ ಅದೊಂದು ಆಶ್ಚರ್ಯ ನೋಡಿ ಈಶ್ವರ ಕುಟಸ್ಥ ನಿತ್ಯ ಜೀವ ಪರಿಣಾಮಿ ನಿತ್ಯ ಅಷ್ಟೇ ಜೀವನನ್ನು ಜನ್ಮ ಮರಣ ಎಂದು ಹೇಳುವದು ಯಾರು ಹೇಳಿಬಿಟ್ರೋ ಜನ್ಮ ಮರಣ ಸುಳ್ಳದು ಜನ್ಮ ಮರಣ ಇಲ್ಲವೇ ಇಲ್ಲ ಬದಲಾಯಿಸ್ತಾನೆ ಇಷ್ಟು ಮಾತ್ರ ಹೇಳಬಹುದು ಜೀ ಈಶ್ವರ ಸರ್ವವ್ಯಾಪಕನಾಗುವುದರಿಂದ ಅವರಿಗೆ ಬದಲಾವಣೆ ಇಲ್ಲ ನಿತ್ಯ ನಿತ್ಯ ಅಂದರೆ ಎಟ್ಟನಲ್ಲಿ ಶಾಶ್ವತ ಜೀವ ಜೀವನೂ ಶಾಶ್ವತ ಅಯ್ಯೋ ಅದು ಹೇಗೆ ಆದರೆ ಒಂದೇ ವ್ಯತ್ಯಾಸ ಇವನು ಬದಲಾಯಿಸ್ತಾ ಬದುಕುತ್ತಾನೆ ಅವರು ಬದಲಾಯಿಸದೇ ಇರುತ್ತಾನೆ ಅಷ್ಟೇ ವ್ಯತ್ಯಾಸ ಇರುವುದು ಮಾತ್ರ ಇರು ಇದ್ದೇ ಇರುತ್ತಾನೆ ಇರುವಿಕೆ ಇಬ್ಬರೂ ಒಂದೇ ಇಬ್ಬರಲ್ಲಿ ಇರುವ ಇರುವಿಕೆ ಇರಬೇಕು ಇರುವಿಕೆ ಒಂದೇ ಅರಿವು ಒಂದೇ ಆನಂದ ಒಂದೇ ಭೇದ ಇಲ್ಲ ಜೀವೇಶ್ವರರಿಗೆ ಭೇದ ಇಲ್ಲ ನಿಜವಾಗಿ ಜೀವ ಈಶ್ವರ ಎಂ ಎರಡು ಹೆಸರುಗಳಿಟ್ಟರೂ ಎರಡಲ್ಲ ಒಬ್ಬನನ್ನೇ ಎರಡು ಹೆಸರುಗಳಿಂದ ನೋಡ್ತಾ ಇದ್ದೆ ಇಷ್ಟು ತಿಳ್ಕೊಂಡರೆ ಅರ್ಥವಾಗ್ತದೆ ಈಗ ಮುಂದೆ ಹೋಗೋಣ ಏಕೋ ದೇವಸ್ ಸರ್ವಭೂತೇಶುಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಇದೆಲ್ಲ ಹೇಳಿದ್ದೇವೆ ಈಗ ಮುಂದುವರಿಯೋಣ ಇತಿಶ್ರು ಈ ಶ್ರುತಿಯಿಂದ ಈಶ್ವರನನ್ನು ಜೀವದೃಷ್ಟಿಯ ಅವರು ದೊಡ್ಡನಾಗಿ ಕಂಡು ಬರ್ತಾನೆ ಜೀ ಜೀವನಿಂದ ಹೋಲಿಸಿದ್ದಾಗ ಈಶ್ವರನು ದೊಡ್ಡವನು ಈಶ್ವರ ತಾನು ತಾನು ದೊಡ್ಡವನ ಸಣ್ಣನ ಅಮ್ಮೋ ಇದು ಒಳ್ಳೆಯ ಪಾಯಿಂಟು ಈಶ್ವರ ತನ್ನನು ತಾನು ದೊಡ್ಡವನು ಅನ್ಕೊಳ್ತಾನ ಸಣ್ಣವನ ಅನ್ಕೊಳ್ತಾನೆ ನೋಡಿ ಮನುಷ್ಯ ತನ್ನ ತನಗೆ ತಾನು ಸಣ್ಣನ ದೊಡ್ಡನ ಹೇಳಿ ನಾವೆಲ್ಲರೂ ನೀವು ನಾವೆಲ್ಲರೂ ತಾನು ತಾನು ದೊಡ್ಡವನ ಸಣ್ಣವನ ಇನ್ನೊಬ್ಬರಿಗೆ ನೋಡುವವರಿಗೆ ವಯಸ್ಸು ಇದು ನೋಡಿಕೊಂಡಮ್ಮ ತುಂಬ ಹಿರಿಯರು ಅನಿಸುತ್ತದೆ ಆದರೆ ತನ್ನ ಮನಸ್ಸುಗೆ ಅದೇ ಮನಸ್ಸು ಅದೇ ಮನುಷ್ಯ ಏನು ವ್ಯತ್ಯಾಸವೇ ಶರೀರಕ್ಕೆ ವಯಸ್ಸು ಬರುತ್ತದೆ ಮನಸ್ಸುಕೇನಿಲ್ಲ ಮನಸ್ಸು ಅದೇ ಇರ್ತದೆ ಮನಸ್ಸು ಅದೇ ಮನಸ್ಸು ಅದೇ ಯೋಚನೆ ಅದೇ ಥಿಂಕಿಂಗ್ ಏನು ವ್ಯತ್ಯಾಸವೇ ಇಲ್ಲ ಅರಿವು ಅದೇ ಸ್ವಲ್ಪ ಲೋಕವನ್ನು ಹೆಚ್ಚು ನೋಡಿದ ಅದರಿಂದ ಸ್ವಲ್ಪ ಅನುಭವ ಹೆಚ್ಚು ಅಷ್ಟೇ ಮಗು ಸ್ವಲ್ಪ ಲೋಕವನ್ನು ಕಾಲ ಇವನು ಸ್ವಲ್ಪ ಕಾಲ ಹೆಚ್ಚು ನೋಡಿದ ಮಗು ಸ್ವಲ್ಪ ಕಮ್ಮಿ ನೋಡಿದ ಅಷ್ಟೇ ಬಟ್ ವ್ಯತ್ಯಾಸವೇನು ಇಬ್ಬರಲ್ಲದೆ ಮನಸ್ಸು ಒಂದೇ ಅರಿವು ಒಂದೇ ಅದರಿಂದ ತನಗೆ ತಾನು ನಾನು ಸಣ್ಣ ಮಗು ಅಂದ್ಕೊಳ್ತಾನೆ ದೊಡ್ಡವನ್ಕೊಳ್ತಾನೆ ತನಗೆ ತಾನು ನೋಡಿ ನೀವು ಕಣ್ಣು ಮುಚ್ಕೊಂಡು ನಿಮ್ಮನ್ನು ನಾವು ನೋಡಿ ನಾವು ಅದೇ ನಾವು ವ್ಯತ್ಯಾಸವೇ ಇಲ್ಲ ಹೊರಗಿನವರು ನೋಡಿದಾಗ ದೇಹ ನೋಡಿ ಅಯ್ಯೋ ಇವನು ಹಿರಿಯವನು ಅವನು ಸಣ್ಣ ಮಗು ಅನಿಸುತ್ತದೆ ಮನಸ್ಸಿನ ದೃಷ್ಟಿಗೆ ಎಲ್ಲರೂ ಒಂದೇ ಅರಿವು ಆದ್ದರಿಂದ ಅವನು ಈಶ್ವರನ ಜೀವನ ಈಶ್ವರ ಜೀವ ಎರಡು ದೃಷ್ಟಿಭೇದ ಅರಿವು ಮಾತ್ರ ಬ್ರಹ್ಮ ಮಾತ್ರ ಅದ್ವೈತಂ ಬ್ರಹ್ಮನೇ ಸತ್ಯ ಅದ್ವೈತ ಬ್ರಹ್ಮ ದೊಡ್ಡವನ ಸಣ್ಣವನ ದೊಡ್ಡ ಅಲ್ಲ ಸಣ್ಣವನಲ್ಲ ಚಿಕ್ಕ ಮಗುವ ಹಿರಿಯನ ಹಿರಿಯ ಅಲ್ಲ ಕಿರಿಯ ಅಲ್ಲ ತಾನೇ ತಾನು ಅಷ್ಟೇ ಸುಮ್ಮನೆ ಇರವು ಇರವನ್ನು ಹಿರಿಯ ಹೇಳೋಕ್ಕಾಗಲ್ಲ ಕಿರಿಯ ಹೇಳೋಕ್ಕಾಗಲ್ಲ ಸಣ್ಣವನೂ ಅಲ್ಲ ದೊಡ್ಡವನೂ ಅಲ್ಲ ಇರವೂ ಅಷ್ಟೇ ಅದರಿಂದ ತನ್ನ ಸ್ವರೂಪದಲ್ಲಿ ತಾನೇ ತಾನೂ ತಾನಿದ್ದಾನೆ ಅಷ್ಟೆ ತನ್ನ ಇರುವಿಕೆ ಮಾತ್ರ ಇರುವಿಕೆ ಬಿಟ್ಟು ಏನೂ ಇಲ್ಲ ವ್ಯತ್ಯಾಸ ಇದು ಅದಕ್ಕೋಸ್ಕರ ಈಶ್ವರ ಎಂಬುದು ಒಂದು ಒಂದು ಹೋಲಿಕೆಯಲ್ಲಿ ಹೆಸರೇ ಹೊರತು ಸ್ವರೂಪದ ಹೆಸರಲ್ಲ ಸ್ವರೂಪ ಏನು ತಮ್ಮನ್ನು ನಾವು ಇನ್ನೊಬ್ಬರಿಂದ ನೋಡಿದ್ದರೆ ನೀನು ನಾನು ಎಂದು ಹೇಳ್ತಾರೆ ತನಗೆ ತಾನು ಇದ್ದಾನೆ ಅಷ್ಟೇ ಇದ್ದಾನೆ ಅಷ್ಟೇ ಇರವು ಬಿಟ್ಟು ಇನ್ನೂ ಏನು ಹೇಳೋಕ್ಕಾಗಲ್ಲ ಹೋಲಿಸಿದ್ದರೆ ಶುರುವಾಗ್ತದೆ ಆದ್ದರಿಂದ ಜೀವ ಈಶ್ವರ ಎಂಬುದು ಎರಡು ಹೋಲಿಕೆಯ ಹೆಸರುಗಳೇ ಇವನು ಜೀವ ಅವನು ಈಶ್ವರ ಎಂಬುದು ಇನ್ನೊಬ್ಬರಿಂದ ಹೋಲಿಕೆ ಹೆಸರು ಇದು ಅದ್ವೈತಿಗಳಿಗೆ ಗೊತ್ತು ಈಶ್ವರ ಎಂಬುದು ಜೀವನ ಹೋಲಿಕೆಯಿಂದ ಹಿಟ್ಟಿದ ಹೆಸರೇ ಈಶ್ವರನಿಗೆ ತನಗೆ ತಾನೂ ನಾನು ಈಶ್ವರ ಅನಿಸಲ್ಲ ಅನಿಸುತ್ತದೆ ಜೀವನಿಂದ ಹೋಲಿಸಿಕೊಂಡು ಇವನು ಹೇಳ್ತಾನೆ ತನಗೆ ತಾನು ಅನ್ಕೊಳ್ತಾನೆ ತನಗೆ ತಾನು ಇದ್ದೇನೆ ಅಷ್ಟೇ ಇರವು ಅರಿವು ಅಷ್ಟೇ ಏನು ವ್ಯತ್ಯಾಸ ಇಲ್ಲ ಒಂದು ಆರು ಏಳು ವರ್ಷ ಮಗು ಬಂದ ಏನು ಹಾಡು ಹಾಡುವುದಕ್ಕೆ ಮೈಕ್ ಕೊಟ್ಟರು ವೇದಿಕೆ ಮೇಲೆ ನಿಂತುಕೊಂಡಳು ಅವಳಿಗೆ ಆ ಜಜ್ಜ್ ಇರುತ್ತಾರಲ್ಲ ಪ್ರಶ್ನೆ ಮಾಡಿದ್ದಾರೆ ನಿನ್ನ ವಯಸ್ಸೆಷ್ಟು ಹೇಳಿದ್ದ ಆರೋ ಏಳೋ ಹೇಳಿದ ನೀವು ಏನು ಮಾಡ್ತೀವಿ ಹಾಡು ಹಾಡ್ತೀವಿ ಮರಿ ಸಂಗೀತ ಯಾವಾಗ ಕಲ್ತ್ಕೊಂಡಿದ್ದಿ ಓ ನಾನು ಚಿಕ್ಕನಾಗಿರುವಾಗ ಕಲ್ಕೊಂಡ ಅವರೆಲ್ಲರೂ ನಕ್ಕಿದ್ದಾರೆ ಈ ಐದು ಆರು ವರ್ಷ ಹುಡುಗಿ ಹೇಳ್ತಾರೆ ನಾನು ಚಿಕ್ಕಂದಿನಿಂದ ಕಲ್ತುಕೊಂಡೆ ಇನ್ನೂ ಚಿಕ್ಕಂದಿನ ಇದಕ್ಕಿಂತ ಇನ್ನೂ ಚಿಕ್ಕನಾ ಆರು ವರ್ಷ ಹುಡುಗಿ ಹೇಳ್ತಾರೆ ನಾನು ಚಿಕ್ಕಂದ ಚಿಕ್ಕಂದಿನಿಂದ ನಾನು ಚಿಕ್ಕನ ಆಗಿರುವಾಗ ಅಲ್ಲಿಂದ ಕಲ್ತುಕೊಂಡೆ ಇನ್ನು ಚಿಕ್ಕ ಅಂದರೆ ಯಾವಾಗ ಎಲ್ಲರೂ ಜವರಾಗಿ ನಕ್ಕಿದ್ದಾರೆ ಹಾಗೆ ಚಿಕ್ಕ ಎನ್ನುವುದಿಲ್ಲ ಅವರು ಹೋಲಿಸ್ಕೊಂಡರೆ ಆರು ವರ್ಷ ಐದು ವರ್ಷ ಮಗು ಇನ್ನೊಬ್ಬರನ್ನು ನೋಡಿ ನಾನಿನ್ನು ಹಿರಿಯ ಅದು ಚಿಕ್ಕ ಎಂದು ಹೇಳ್ತಾರೆ ನಾನೇ ಹಿರಿಯ ಈ ಹಿರಿಯ ಕಿರಿಯ ಎನ್ನುವುದು ಸುಮ್ಮನೆ ಹೋಲಿಕೆ ಇದು ನೋಡಿದ್ದರೆ ನನಗೆ ಅನಿಸಿತು ಇದೆಲ್ಲ ಹೋಲಿಕೆ ಯಾರು ಚಿಕ್ಕ ಅಲ್ಲ ಯಾರೂ ಹಿರಿಯ ಅಲ್ಲ ಎಲ್ಲರೂ ಒಂದೇ ಒಂದು ಇರವು ಹೌದಾ ಒಂದೇ ಒಂದು ಇರವು ನೋಡಲಕ್ಕಿ ಹೊರಗಿನ ದೇಹಕ್ಕೆ ವಯಸ್ಸು ಮನಸ್ಸುಕ್ಕಿಲ್ಲ ಮನಸ್ಸನ್ನು ಅರಿವಾಗಿ ನೋಡಿದ್ದರೆ ಅದು ಇಲ್ಲ ಮನಸ್ಸಿನ ಮೂಲ ಸ್ವರೂಪ ಅರಿವು ಮನಸ್ಸಿನ ಮೂಲ ಅರಿವೇ ಅರಿವಿಕೆ ವಯಸ್ಸಿಲ್ಲ ಚಿನ್ನಕ್ಕೆ ವಯಸ್ಸಿರುತ್ತದೆ ಚಿನ್ನಕ್ಕೆ ಡಿಸೈನ್ ಇರುತ್ತದೆ ಚಿನ್ನವನ್ನು ಯಾವುದೇ ಒಂದು ಡಿಸೈನ್ ಮಾಡಿದ್ದರೆ ಅದಕ್ಕೆ ಉಂಗರ ಹೇಳ್ತೀವಿ ಏನದು ಈ ಕಿವಿಗೆ ಲೋಲಾಕ ಹೇಳ್ತೀವಿ ಕೊರಳಿನಲ್ಲಿ ಹಾಕಿದ್ದರೆ ಅದಕ್ಕೆ ಚೈನ್ ಹೇಳ್ತೀರಿ ಇದಕ್ಕೆ ಹೇಳಿದರೆ ಬಳೆ ಹೇಳ್ತೀರಿ ಏನೇನೋ ಹೇಳ್ತೀರಿ ಆ ಆಕಾರ ಒಂದು ಡಿಸೈನ್ ಹೇಳ್ತೀರಿ ಒಂದು ಲೋಟ ಇದ್ದರೆ ಲೋಟ ಸ್ಪೂನ್ ಹೇಳ್ತೀರಿ ಚಿನ್ನ ಏನು ಚಮಚ ಆಕಾರ ಇರುತ್ತದೆ ಒಂದು ಏನು ಲೋ ಬಟ್ಟಿಲ ಆಕಾರ ಇರುತ್ತದೆ ಇನ್ನು ಏನೇನೋ ಆಕಾರ ಇರುತ್ತದೆ ಬಿಸ್ಕಟ್ ಆಕಾರ ಇರುತ್ತದೆ ಏನು ವಸ್ತು ಮಾಡಿದ್ದರೆ ಆಕಾರ ಗಡಿಯಾರ ಮಾಡಿದ್ದರೆ ಗಡಿಯಾರ ಆಕಾರ ಚಿನ್ನ ತನಗೆ ತಾನು ಯಾವ ಆಕಾರ ಚಿನ್ನ ತನಗೆ ತಾನು ಯಾವ ಆಕಾರ ಚಿನ್ನ ತನಗೆ ತಾನು ಯಾರು ಅಂದ್ಕೊಳ್ತದೆ ನೀನು ಯಾರು ಹೇಳಿ ಬಳೆನ ಸರ್ಪಳೆಯ ಕಿವಿಕಿರುವ ಲೋಲಕ ಏನು ಏನು ತಾನು ತಾನು ಯಾವುದು ಎಂದು ಹೇಳೋಕ್ಕಾಗಲ್ಲ ಇರವು ಇದ್ದೇನೆ ಅಷ್ಟೇ ಹಾಗೆಯೇ ಈ ದೇಹ ದೃಷ್ಟ್ಯ ಇಂದ್ರಿಯ ದೃಷ್ಟ್ಯ ಅದು ದೃಷ್ಟ್ಯ ನಾನು ಸಣ್ಣ ದೊಡ್ಡ ಅನಿಸುತ್ತದೆ ನಿಜವಾಗಿ ಯಾರೂ ಸಣ್ಣ ಅಲ್ಲ ಯಾರು ಬಂಧನವೇ ಇಲ್ಲ ಬಂಧನ ಎನ್ನುವುದು ಸುಳ್ಳು ಕಲ್ಪನೆ ಯು ಇದಷ್ಟು ದೊಡ್ಡ ಮೋಸ ಯಾವುದಿಲ್ಲ ಸುಮ್ಮನೆ ಮೋಸ ಬಂಧನ ಹೇಳ್ತೀವಿ ನನ್ನ ಅಯ್ಯೋ ನಾನು ಹುಟ್ಟಿದೆ ನಾನು ಬಂಧ ಬಂಧನ ಬಂಧನ ನಿಮ್ಮ ಬಂಧನ ಬುದ್ಧಿಯಲ್ಲಿದೆ ಬಂಧನ ಯಾರಿಗೂ ಇಲ್ಲ ಬಂಧನ ಬಂಧನ ಏನು ನನಗೆ ಏನೂ ಮಾಡಬೇಕನ್ನಿಸುತ್ತದೆ ನಾನು ಎಲ್ಲಿಗೋ ಹೋಗಬೇಕನ್ಸುತ್ತದೆ ಹೋಗೋಕ್ಕಾಗಲ್ಲ ಅಂದರೆ ಬಂಧನ ಅನಿಸುತ್ತದೆ ಬಂಧನ ಅಂದರೆ ಯಾವಾಗ ನೆನಪಾಗ್ತದೆ ನೋಡಿ ಹ್ಞೂ ಕರೋನಾದಲ್ಲಿರುವಾಗ ಜನರು ಹೇಳ್ತಾರೆ ಅಯ್ಯೋ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ಮನೆ ಬಿಡು ನಾನು ಎಲ್ಲಿ ಹೋಗೋದೇ ಇಲ್ಲ ನಾನು ಕಾರ್ಯಾಲಯದಲ್ಲೇ ಇದ್ದೆ ನನಗೇನು ನಾವು ಇಲ್ಲೇ ಇದ್ದೀವಿ ಅದೇ ಅದಕ್ಕೇನು ಹೇಳ್ತಾರೆ ಎಲ್ಲಿ ಹೋಗೋಕ್ಕಾಗಲ್ಲ ಒಂದು ಕಡೆ ಇದ್ದೀವಿ ಮನೆಯಲ್ಲೇ ನಿಂತು ಬಿಟ್ಟಿದ್ದಿ ನಿಮಗೆ ಅನಿಸಲೇ ಇಲ್ಲ ನನಗೆ ನಾನು ಎಂದಿಗೂ ಇಲ್ಲೇ ಇರ್ತೀನಿ ವರ್ಷಗಟ್ಟಲೆ ಇಲ್ಲೇ ಇದ್ದೀನಿ ನಾನು ಈ ರೂಮ್ನಲ್ಲಿರೋದು ಕಳಿಗೆ ಮಂದಿರಕ್ಕೆ ಹೋಗೋದು ಅಲ್ಲಿ ಹೋಗೋದು ಅಲ್ಲಿಂದ ಏನಾದರೂ ಊಟ ತಗೊಂಡು ಬರೋದು ತಿನ್ನುವುದು ಇಲ್ಲೇ ತಿರುಗೋದು ಇಲ್ಲೇ ಇರೋದು ಅಷ್ಟೇ ನಾನು ಎಲ್ಲಿ ಹೋಗಲೇ ಇಲ್ಲ ಕರೋನಾದಲ್ಲಿ ಈಗ ಇದೇ ಪಾಠ ಈಗ ಪ್ರವಚನ ಇಗೋ ಇಲ್ಲೇ ಇಲ್ಲೇ ಕೂತಿರ್ಬೋದು ಇಗೋ ಇಲ್ಲಿದ್ದು ಈ ಸೆಲ್ಫೋನ್ನಲ್ಲಿ ಮಾತಾಡೋದು ಹೀಗೇ ಇದ್ದೀನಿ ಆ ಕರೋನಾ ಟೈಮ್ನಲ್ಲಿ ಹೇಗಿದ್ದಿಲ್ಲ ಈಗಲೂ ಹಾಗೆ ಇದ್ದೀನಿ ನನಗೇನು ವ್ಯತ್ಯಾಸವೇ ಅನಿಸಲ್ಲ ಯಾವಾಗ ನನಗೇನೋ ಮಾಡಬೇಕನ್ನಿಸುತ್ತದೆ ಅನಿಸಿದ್ದಾಗ ಅವಕಾಶವಿಲ್ಲ ಅಯ್ಯೋ ನನಗೆ ಅವಕಾಶವಿಲ್ಲವೇ ಅಯ್ಯೋ ಕಲ್ಕೊಂಡೆ ಈ ಕಲ್ಕೊಂಡೆ ಅನಿಸಿದ್ದರೆ ಬಂಧನ ಶುರುವಾಯಿತು ಬಂಧನ ನಿಜವಾಗಿಲ್ಲ ನಮಗೆ ಒಂದು ಇಲ್ಲೊಂದು ನೋಡಿ ಬಂಧನ ಅಂದರೆ ನನಗೆ ಬೇಕಾಗಿದ್ದು ಸಿಗದಿದ್ದರೆ ಬಂಧನ ಮಿಸ್ಸಿಂಗ್ ಇದ್ದರೆ ಬಂಧನ ಮರಿ ಮೋಕ್ಷ ಏನು ನನಗೆ ಒಂದು ಕಡಿಮೆ ಆಯಿತು ಕೊರತೆ ಆಯಿತು ಕೊರತೆ ಅಂದು ಅನಿಸದಿದ್ದರೆ ಸಾಕು ಫ್ರೀಡಮ್ ಸ್ವಾತಂತ್ರ್ಯ ಮೋಕ್ಷ ಏನು ನನಗೆ ಕೊರತೆ ಅನಿಸಲ್ಲ ಹೌದು ಇದು ಹೇಳುವುದು ಚೆನ್ನಾಗಿದೆ ಈ ಮೋಕ್ಷಕ್ಕೆ ಏನು ಮಾಡಬೇಕು ಮೋಕ್ಷ ಅಂದರೆ ಶರೀರ ಬಿಡಬೇಕೆಂದಲ್ಲ ಶರೀರ ಇದ್ದೋ ಇಲ್ಲವೋ ವ್ಯತ್ಯಾಸವಿಲ್ಲ ಇದ್ದರೆ ಇರಲಿ ಏನಿದೆ ಇದ್ದರೆ ಪರವಲ್ ಬಿಟ್ಟರೂ ಪರವಾಗಿಲ್ಲ ಶರೀರ ಕಡೆಗೆ ಇರುವುದೇ ಇಲ್ಲವ ವ್ಯತ್ಯಾಸವೇ ನೋಡಲ್ಲ ಇದ್ದರೂ ಪರವಾಗಿಲ್ಲ ಬಿಟ್ಟರೂ ಪರವಾಗಿಲ್ಲ ಎರಡು ಮೋಕ್ಷ ಶರೀರದಲ್ಲಿ ಮೋಕ್ಷ ಬಿಟ್ಟರೂ ಮೋಕ್ಷ ಇಟ್ಕೊಳ್ಳಲು ಮೋಕ್ಷ ಮೋಕ್ಷ ಅಲ್ಲಿಲ್ಲಪ್ಪ ನಿಮ್ಮ ಮನಸ್ಸಕ್ಕಿದೆ ಎಲ್ಲಿ ನಮಗೇ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ನಿಮಗೆ ಯಾವ್ದಿದೆಯೋ ಅದೇ ಸಾಕು ಅನಿಸಿದ್ದರೆ ನನಗೆ ಇನ್ನೊಂದು ಇಲ್ಲ ಎಂದು ಅನ್ಸ ಅನಿಸಲ್ಲ ಯಾರಿಗೂ ಒಬ್ಬ ಮನುಷ್ಯ ಇದ್ದಾನೆ ನನಗೆ ಇದು ಇಲ್ಲ ಇದು ಕಮ್ಮಿ ಆಯಿತು ಇದು ಕೊರತೆ ಆಯಿತು ಅನಿಸುವುದೇ ಅಲ್ಲ ಯಾವುದು ಎಷ್ಟಿದ್ದರೂ ಹಾಗೆ ಚೆನ್ನಾಗಿದೆ ಎಂದು ಒಪ್ಕೊಂಡ ಈಗ ಅವರಿಗೆ ಬಂಧನ ಇದೆಯಾ ಹೇಳಿ ಅವರಿಗೆ ಬಂಧನ ಇರುತ್ತದ ಆತ್ಮಕಾಮಹ ಬೃಹದಾರಣ್ಯ ಉಪನಿಷತ್ತು ಹೇಳುತ್ತದೆ ಆತ್ಮಕಾಮ ತಾನು ಹೇಗಿದ್ದೀನೋ ಅದರಿಂದಲೇ ಸಂತೋಷ ಕೊರತೆ ಇಲ್ಲವಲ್ಲ ಬರೀ ಬಂಧನವೇ ಅಲ್ಲಿ ಕೊರತೆ ಇಲ್ಲ ಅಂದರೆ ಬಂಧನವೇ ಇಲ್ಲ ನೀವು ಹೇಗಿದ್ದೀರೋ ಅದೇ ಸರಿಯಾಗಿದೆ ಹೇಗೇ ಇರಲಿ ಚೆನ್ನಾಗಿದೆ ಅಯ್ಯೋ ನಾನು ಹಾಗಿರಬೇಕಿತ್ತು ಅಯ್ಯೋ ನನಗೆ ಹೇಗಿರಬೇಕು ಸನ್ ಬಂಧನ ಶುರುವಾಯಿತು ಬಂಧನ ಎಲ್ಲಿದೆ ನಾನು ಇದ್ದನ್ನು ಬಿಟ್ಟು ಇನ್ನು ಅದಿಲ್ಲ ಎಂದು ಯಾವುದೇ ಒಂದು ನೆನಪಿಸ್ಕೊಂಡು ಅಯ್ಯೋ ಅದು ಕಮ್ಮಿ ಆಯಿತೇ ಎಂದು ಅನಿಸಿತಾ ಬಂಧನ ಶುರುವಾಯಿತು ಬಂಧನ ಎಲ್ಲಿದೆ ಕಮ್ಮಿಯಲ್ಲಿದೆ ಕಮ್ಮಿಯಲ್ಲಿದೆ ಕಮ್ಮಿ ಇಲ್ಲ ಯಾರು ಎಲ್ಲಿ ಹೇಗಿದ್ದಾರೋ ಅವರು ಹಾಗೆಯೇ ಚೆನ್ನಾಗಿದ್ದಾರೆ ನೀವು ನೀವಾಗೆ ಚೆನ್ನಾಗಿದ್ದ ನಾನಾಗ್ನಿ ಯಾರು ಹೇಗಿರಬೇಕು ಹೇಗಿದ್ದರೆ ಏನು ಹೇಗಿದ್ದರೂ ಸರಿಯಾಗಿದೆ ನೀವು ನೀವಾಗಿದ್ದೀರಿ ಚೆನ್ನಾಗಿದೆ ನಾನಾಗನೇ ಈಗ ನಮ್ಮಲ್ಲಿ ಹಾಗಿಲ್ಲ ಅಲ್ಲಲ್ಲ ಕೆಲವೊಂದು ಕೊರತೆ ಇದೆ ನನಗೊಂದು ಭಾಷೆ ಬರೋಲ್ಲ ನಾನು ಅಲ್ಲಿ ಹೋಗಲಿಲ್ಲ ನಾನೇನು ದಿಲ್ಲಿ ನೋಡಲಿಲ್ಲ ನಾನೇನು ಋಷಿಕೇಶ ಭದ್ರಿಕೇದಾರ್ ನೋಡಲಿಲ್ಲ ಪರವಾಗಿಲ್ಲ ಇಲ್ಲ ಇವರು ಹೊಳೆ ನರ್ಸ್ಬರು ನೋಡಿದ್ದೀರ ನೋಡಿದೆ ಸಾಕು ಅದೇ ಚೆನ್ನಾಗಿದೆ ಎಷ್ಟೋ ಜನರಿದ್ದಾರೆ ಹೋಳಿ ನರ್ಸ್ಪು ನೋಡೋದಿಲ್ಲ ನನಗೆ ಎಷ್ಟು ಬೇಜಾರಾಗ್ತಿತ್ತು ಅಯ್ಯೋ ನಾನು ಹೋಳಿನಸು ನೋಡಲಿಲ್ಲ ಹೊಳೆ ನರ್ಸ್ಪು ನೋಡಲಿಲ್ಲ ತುಂಬ ಅಂದ್ಕೊಳ್ತಿದ್ದೆ ಅಲ್ಲಿಂದ ಈಗ ಬಂದು ಹೋಳಿ ನರಸ್ಪುರದಲ್ಲೇ ಇದ್ದೀನಿ ಎಷ್ಟೋ ವರ್ಷ ಆಯ್ತು ಇಲ್ಲಿಂದ ಬಿಟ್ಟೇ ಹೋಗ್ತಾ ಇಲ್ಲ ನಾನು ಋಷಿಕೇಶ್ನಲ್ಲಿರುವಾಗ ಸ್ವಾಮೀಜಿ ಪುಸ್ತಕ ನೋಡಿ ಸಚ್ಚಿದಾನ ಸ್ವಾಮಿಗಳ ಪುಸ್ತಕ ಅಯ್ಯೋ ಎಷ್ಟು ಚೆನ್ನಾಗಿದೆ ನಾನು ಹೋಳಿ ನರ್ಸ್ಪುರ ನೋಡಬೇಕು ಹೊಳೆ ನರ್ಸ್ಪು ನೋಡಬೇಕು ಏನೋ ಅಂದ್ಕೊಂಡೆ ಅಂದರೆ ನಿಮಗೆ ಏನೋ ಆಸೆ ಇಟ್ಕೊಂಡರೆ ಅಂದರೆ ಇಲ್ಲದ ಕುರಿತು ಆಸೆ ಇಟ್ಕೊಂಡರೆ ಕೊರತೆ ನಿಮ್ಮ ಆಸೆಯೆಲ್ಲ ಇರುವ ವಸ್ತು ಕುರಿತು ಆಸೆ ಇಟ್ಕೊಂಡು ಆತ್ಮಕಾಮ ನಿಮಗೆ ಇದೆಯೋ ಅದನ್ನೇ ಆಸೆ ಪಟ್ಕೊಂಡು ನಿಮ್ಮ ಆಸೆಗಳು ಏನು ಸಿ ಪ್ರಪಂಚದಲ್ಲಿ ಎರಡು ಇದೆ ಒಂದು ವಸ್ತುವಿದೆ ಒಂದು ಆಸೆ ಇದೆ ಆಸೆ ಏನು ಹೇಳ್ತದೆ ನನಗದು ಬೇಕು ಅನಿಸುತ್ತದೆ ಆಸೆ ಆಸೆಯ ವಿಷಯ ಸಂಸ್ಕೃತದಲ್ಲಿ ಹೇಳಬೇಕಾದರೆ ಇಚ್ಛಾ ಇಚ್ಛಾ ವಿಷಯ ಇಚ್ಛಾ ಅಂದರೇನು ಆಸೆ ಯಾವುದಕ್ಕ ಆಸೆ ಇದು ಬೇಕು ಅದು ಬೇಕು ಹಾಗಿರಬೇಕು ಹೀಗಿರಬೇಕು ಏನೋ ಆಸೆ ನಮಗೆ ಅದು ಬೇಕು ಇದು ಬೇಕು ಅನಿಸಿದ್ದು ಇಚ್ಛಕ್ಕನುಗುಣವಾಗಿ ವಸ್ತುಗಳು ಬೇಕು ಭೋಗಗಳು ಬೇಕು ಪರಿಸ್ಥಿತಿಗಳು ಬೇಕು ಹಣಗಳು ಬೇಕು ಅಂದ್ಕೊಳ್ತೀವಿ ಇಚ್ಛಕ್ಕನುಗುಣವಾಗಿ ವಸ್ತುಗಳು ಬೇಕು ಅಂದ್ಕೊಳ್ತೀವಿ ಅಲ್ಲವೇ ಅಂದರೆ ವಸ್ತುಗಳನ್ನು ಬದಲಾಯಿಸ್ತಾಯ್ತಿ ಅಲ್ಲ ಇದು ಬೇಕು ನಮಗೆ ನಂತರ ಇದು ಬೇಕು ನಂತರ ಇದು ಬೇಕು ನಮಗೆ ಬೇಕಾಗಿರುವ ವಸ್ತುಗಳು ಆಸೆಕ್ಕನುಗುಣವಾಗಿ ವಸ್ತುಗಳು ಬೇಕು ಅನಿಸುತ್ತದೆ ಈಗ ಒಂದು ಉಪಾಯ ಮಾಡಿ ಉಲ್ಟಾ ಹೇಳ್ತೀನಿ ಯಾವುದು ಇದೆಯೋ ನಿಮ್ಮ ಹತ್ತಿರ ನಿಮ್ಮ ಆಸೆನೇ ಬದಲಾಯಿಸ್ಕೊಳ್ಳಿ ಎರಡೇ ಎರಡು ಹೇಳಿದಿನ ಒಂದು ಆಸೆ ಒಂದು ಆಸೆಯ ವಸ್ತು ಈ ಎರಡರಲ್ಲಿ ಆಸೆ ವಸ್ತು ಸಿಗಬೇಕೆಂದರೆ ಎಲ್ಲ ಕಡೆ ಸಿಕ್ಕುವುದು ಕಷ್ಟ ಎಂದಿಗೂ ಸಿಕ್ಕುವುದು ಕಷ್ಟ ನಿಮ್ಮ ಆಸೆ ವಸ್ತು ಸಿಕ್ಕುವುದು ಕಷ್ಟ ಆವಾಗ ಏನು ಮಾಡಬೇಡಿ ಯಾವ ವಸ್ತುವಿದೆಯೋ ಆಸೆ ಅದೇ ಇಟ್ಕೊಳ್ಳಿ ಯಾವುದಿಲ್ಲವೋ ಆಸೆ ಬೇಡ ಯಾವುದಿದೆಯೋ ಅದೇ ಆಸೆ ಇಟ್ಕೋ ಅಷ್ಟೇ ಯಾವುದಿದೆಯೋ ಅಷ್ಟೇ ಆಸೆ ಏನೇದಿದ್ದರೆ ಅದೇ ಇಷ್ಟ ಏನೇನಿದೆಯೋ ಅದೇ ಇಷ್ಟ ಏನಿಲ್ಲವೋ ಅದರ ಕುರಿತು ಯೋಚನೆ ಇಲ್ಲ ಈಗ ಮಾಡ್ಕೊಂಡು ಏನಿದ್ದರೆ ಅದೇ ಇಷ್ಟ ಅಷ್ಟೇ ಎರಡು ವಸ್ತುಗಳು ಆಸೆ ವಿಷಯ ಆಸೆಕ್ಕನುಗುಣವಾಗಿ ವಿಷಯ ಬೇಕು ಇದು ನಮ್ಮ ಸಂಸಾರ ಜ್ಞಾನ ಅಂದ್ರೇನು ಇರುವ ವಿಷಯಕ್ಕನುಗುಣವಾಗಿ ಆಸೆಯನ್ನೇ ಬದಲಾಯಿಸ್ಕೊ ಆಸೆಯೇ ನಿಮ್ಮ ಕೈಯಲ್ಲಿದ್ದರೆ ಇಚ್ಛ ನಿಮ್ಮ ಕೈಯಲ್ಲಿದ್ದರೆ ಮೋಕ್ಷ ಇಚ್ಛ ನಿಮಗೆ ತಾನೇ ಹುಟ್ಟುತ್ತದೆ ಈಗ ಹುಟ್ಟಿದ ಇಚ್ಛಕನುಗುಣವಾಗಿ ವಸ್ತುಗಳನ್ನು ಈಗ ಹುಡುಕಿ 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 ಆಸೆ ಬಿಡ್ಕೊ ಅಪ್ಪ ಅಂದಬ್ಬ ಆಗಲ್ಲಪ್ಪ ಆಸೆ ಬಿಡುತ್ತಾ ಇಲ್ಲ ಆಸೆ ನನ್ನನ್ನು ಪೀಡಿಸ್ತಾ ಇದೆ ಕಾಡುತ್ತಾ ಇದೆ ಆಸೆ ಕ ಆಸೆಯನ್ನು ಪೂರೈಸಬೇಕು ಆಸೆಗೋಸ್ಕರ ವಸ್ತುಗಳನ್ನು ಪಡ್ಕೊಳ್ಳಬೇಕು ನನ್ನ ಸಂಸಾರ ಇದೇ ಸಂಸಾರ ಸಂಸಾರ ಎಲ್ಲಿದೆ ಎಲ್ಲಿಲ್ಲ ಇಲ್ಲೇ ಇದೆ ಈಗ ಹೇಳಿದ್ದೀನಿ ನೋಡಿ ಅದೇ ಸಂಸಾರ ಸಂಸಾರ ಹೊರಗೆ ಇಲ್ಲ ನೀವು ಮನೆ ಗೃಹಸ್ಥರಾಗಿದ್ದೀರಾ ಆಗಿದ್ದೀರಾ ನಿಮಗೆ ಮದುವೆ ಆಯಿತಾ ಮಕ್ಕಳಿದ್ದಾರಾ ಅಥವಾ ನೀವು ಕಸಾಯಿ ಬಟ್ಕೊಂಡು ಎಲ್ಲ ಮದುವೆ ಆಗಲಿಲ್ಲವ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಅದೇ ಸುಮ್ಮನೆ ಅದೊಂದು ಒಂದು ಕಲ್ಪಿತ ಅದು ಕನಸು ಅದು ಏನಿಲ್ಲ ಅದೋ ಇದು ಸುಮ್ಮನೆ ಅದು ಸಂಸಾರ ಎಲ್ಲಿದೆ ನನಗೆ ಬೇಕು ಏನು ಬೇಕು ಬೇಕೆನ್ನುವುದು ಯಾವಾಗಿರುತ್ತದೆ ಇಲ್ಲದ ಕುರಿತು ಬೇಕನ್ನಿಸುತ್ತದಾ ಇದ್ದ ಕುರಿತು ಬೇಕನ್ನಿಸುತ್ತದೆ ಇದ್ದೇ ಇದ್ದಾಗ ಬೇಕೆಂಬುವುದೇ ಇಲ್ಲ ಯಾವುದು ಮೊದಲೇ ಇರುತ್ತದೋ ಅದರ ಕುರಿತು ಬೇಕು ಎಂಬ ಆಸೆ ಹುಟ್ಟಲ್ಲ ಯಾವುದು ಇಲ್ಲವೋ ಅದರ ಕುರಿತು ಬೇಕು ಎಂಬ ಆಸೆ ಹುಟ್ಟುತ್ತದೆ ಅಲ್ಲವೇ ಯಾವುದು ಇಲ್ಲವೋ ಅದರ ಕುರಿತು ಆಸೆ ಹುಟ್ಟಿತ್ತು ಬೇಕು ಅನಿಸಿತು ಅಂದರೆ ಇಲ್ಲ ಎಂದರ್ಥ ಈಗ ಅದೇ ಸಂಸಾರ ಬೇಕು ಎಂಬುದು ಮನಸ್ಸಿನಲ್ಲಿ ಹುಟ್ಟಿತಾ ಈಗ ಅದರ ಬಾಯಿ ಮುಚ್ಚುವುದು ಕಷ್ಟ ಯಾರಿಂದಾಗಲ್ಲ ಬ್ರಹ್ಮದೇವನಿಗೂ ಆಗಲ್ಲ ಸಂಸಾರ ಎಲ್ಲಿದೆ ಬೇಕುನಲ್ಲಿದೆ ಬೇಕು ಎಂದು ಮನಸ್ಸಿನಲ್ಲಿ ಹುಟ್ಟಿತ ಈಗ ಬಿಡಲ್ಲ ಈಗ ಅದನ್ನು ಪೂರೈಸಲೇಬೇಕು ಅದಕ್ಕೋಸ್ಕರ ಈಗ ಹೋರಾಟ ಹೋರಾಟ ಅದು ಬೇಕು ಇದು ಬೇಕು ಸುಳ್ಳು ಹೇಳು ಮೋಸ ಮಾಡು ಕಷ್ಟಪಟ್ಟು ಅದನ್ನರಲ್ಲಿ ಹೋಗು ಇವು ಅಪಮಾನಗಳು ಸಹಿಸ್ತಾನೆ ಇನ್ಸಲ್ಟ್ಗಳು ಸಹಿಸ್ತಾನೆ ಏಕೆ ಆಸೆ ಹುಟ್ಟಿತು ಬೇಕನ್ನಿಸುತ್ತಾ ಇದೆ ಈಗ ಪಡ್ಕೊಳ್ಳಲೇಬೇಕು ಈಗ ಅದು ಬಿಡಲ್ಲ ಜನರು ನೋಡಿದ್ದರೆ ಅನಿಸುತ್ತದೆ ಬಾ ಏತಕ್ಕಪ್ಪ ಇಷ್ಟಿಷ್ಟು ನರಳಿ ಹೋಗ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಏಕೆ ಬೇಕು ಎಂಬುದೊಂದು ಹುಟ್ಟಿತಲ್ಲ ರಾಕ್ಷಸ ಆ ಮನಸ್ಸಿನಲ್ಲಿ ಹುಟ್ಟಿತು ಬೇಕು ಅಂದರೆ ಸಾಕು ಎಲ್ಲರನ್ನು ಆಟಾಡಿಸ್ತಾ ಇದೆ ಹೌದಾ ಬೇಕೆಂದು ಹುಟ್ಟಿದ್ದರೆ ಆ ಹುಟ್ಟಿದ ಬೇಕೆಂಬ ಬುದ್ಧಿಗೆ ಅನುಗುಣವಾಗಿ ಪದಾರ್ಥ ಬೇಕು ವಿಷಯವನ್ನು ತರಬೇಕು ಈಗ ಒಬ್ಬರು ಹೇಳಿದ್ದಾರೆ ಗುರುಗಳು ವೇದಾಂತ ಏನು ಮಾಡ್ತದೆ ಗುರುಗಳು ಇಷ್ಟೇ ವೇದಾಂತ ಏನು ಹೇಳ್ತೀವಿ ಇದೇ ಹೇಳ್ತೀವಿ ನೋಡಿ ಏನು ನಿಮ್ಮ ಆಸೆಯನ್ನೇ ಫ್ಲೆಕ್ಸಿಬಲ್ ಮಾಡಿಬಿಡು ಯಾವ ವಸ್ತು ನಿಮ್ಮ ಹತ್ತಿರ ಇದೆಯೋ ಅದೇ ಇಷ್ಟಪಡು ಯಾವುದಿದ್ದರೆ ಅದೇ ಇಷ್ಟಪಡು ಯಾವುದಿಲ್ಲವೋ ಯೋಚನೆ ಮಾಡಬೇಡ ಅದು ನಮ್ಮದು ಇಲ್ಲವೇ ಇಲ್ಲ ಏಕೆ ಯೋಚನೆ ಮಾಡಬೇಡ ಯಾವುದಿಲ್ಲವೋ ಯೋಚನೆ ಬೇಡ ಯಾವ್ದು ಇದೆಯೋ ಅದೇ ಚೆನ್ನಾಗಿದೆ ದಟ್ಸ್ ಆಲ್ ಮುಗೀತಾ ಈಗ ಸಂಸಾರ ಎಲ್ಲಿದೆ ಹೇಳು ಅದರಿಂದ ಆಪ್ತ ಕಾಮಹ ಕಾಮನ ಇದ್ದರೆಖ ಬೃಹದಾರಣ್ಯಕ ಹೇಳುತ್ತದೆ ಎಲ್ಲಿ ಕಾಮನ ಇರುತ್ತದೋ ಸಂಸಾರ ಆಪ್ತ ಕಾಮ ಆಸೆಗಳಲ್ಲೆಲ್ಲ ಪೂರೈಸಿದ್ದರೆ ಸಂಸಾರವಿಲ್ಲ ಆಪ್ತಕಾಮಹ ಸಂಸ್ಕೃತದಲ್ಲಿ ಮಾತು ಆಪ್ತ ಕಾಮಹ ಅಂದರೆ ಕಾಮಗಳಲ್ಲೆಲ್ಲ ಪೂರೈಸಿರುವಂಥವನು ಆಪ್ತ ಕಾಮಹ ಹೌದು ಆಪ್ತ ಕಾಮ ಹಿಡಿಯ ಚೆನ್ನಾಗಿದೆ ಎಲ್ಲ ಆಸೆಗಳು ಪೂರೈಸಿವೆ ಎಲ್ಲ ಆಸೆಗಳು ಪೂರೈಸಿಕೊಳ್ಳಬೇಕಂದ್ರೆ ಏನು ಮಾಡಬೇಕು ಎಷ್ಟು ವಸ್ತುಗಳು ಪಡ್ಕೊಳ್ಳಬೇಕು ಅಯ್ಯಯ್ಯೋ ಹಣ ಬೇಕು ಪ್ರಪಂಚ ಬೇಕು ಏನೇನು ಬೇಕು ಮನೆ ಕಟ್ಟಬೇಕು ಬ್ಯಾಂಕ್ ಬೇಕು ಏನೇನು ಬೇಕು ಎಷ್ಟು ಬ್ಯಾಂಕ್ನಲ್ಲಿ ಹಣ ಇರಬೇಕೆಂದ್ರೆ ಒಂದು ಬ್ಯಾಂಕೇ ಕೊಂಡುಕೊಂಡರೂ ಸಾಕಾಗಲ್ಲ ಬ್ಯಾಂಕ್ನಲ್ಲಿ ಹಣ ಏಕೆ ಒಂದು ಬ್ಯಾಂಕಿಗೆ ಕೊಂಡ್ಕೊ ಬ್ಯಾಂಕೇ ಇಟ್ಕೋ ನೀನು ಬ್ಯಾಂಕ್ ಇಟ್ಕೊಂಡರೂ ಸಾಕಾಗಲ್ಲವೇ ಇನ್ನೂ ಬೇಕನ್ನಿಸುತ್ತದೆ ಒಬ್ಬೊಬ್ಬನಿಗೆ ಎಷ್ಟು ಬೇಕಂದರೆ ಒಬ್ಬೊಬ್ಬನಿಗೆ ಓಕೆ ಒಬ್ಬೊಬ್ಬನಿಗೆ ಒಂದೊಂದು ಬ್ಯಾಂಕ್ ಕೊಡೋಣ ಅವ್ರು ಹೇಳ್ತಾರೆ ಬ್ಯಾಂಕ್ ದೊಡ್ಡದಾಗಬೇಕು ಆಯಿತು ದೊಡ್ಡ ಬ್ಯಾಂಕ್ ಕೊಡೋಣ ಒಂದು ಬ್ಯಾಂಕ್ ಸಾಕಾಗಲ್ಲ ಇನ್ನೊಂದು ಬ್ಯಾಂಕ್ ಆಯ್ತಾ ಮುಗಿ ಸಂಸಾರ ನಾವು ಯಾವುದೇ ಮೋಕ್ಷ ಕೊಟ್ಟರೆ ನಾವು ಅದನ್ನು ಸಂಸಾರವಾಗಿ ಬದಲಾಯಿಸಿಬಿಡ್ತೀವಿ ಅಷ್ಟೇ ಮೋಕ್ಷ ಕೊಟ್ಟರೆ ಸಂಸಾರ ಮಾಡಿಬಿಡ್ತೀವಿ ಏಕೆ ನಮ್ಮ ಅಜ್ಞಾನ ಅಂಥದ್ದು ಆಸೆ ಆದ್ದರಿಂದ ಬೃಹದಾರಣ್ಯಕ್ಕೆ ಹೇಳಿದ್ದು ಆಪ್ತ ಕಾಮ ಕಾಮಗಳಲ್ಲೆಲ್ಲ ಪೂರೈಸಿದ್ದರೆ ಆನಂದ ಕಾಮಗಳೆಲ್ಲ ಪೂರೈಸಿದೆ ಅದರಿಂದ ಕಾಮ ಹುಟ್ಟಿದ್ದರೆ ಕಾಮನ ಹುಟ್ಟಿದ್ದರೆ ಕಾಮನಕ್ಕೆ ಅನುಗುಣವಾಗಿ ವಸ್ತುಗಳನ್ನು ಪಡ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಉಪಾಯವೇನು ಇನ್ನೊಂದು ಉಪಾಯ ಹೇಳ್ತೀನಿ ಆತ್ಮಕಾಮೋ ವೈ ಆಪ್ತ ಕಾಮಹ ಬೃಹದಾರಣ್ಯಕ್ಕೆ ಹೇಳ್ತದೆ ನೀವು ಆತ್ಮಕಾಮ ನೀವು ಯಾರಾಗಿದ್ದೀವೋ ಅದನ್ನೇ ಇಷ್ಟಪಟ್ಕೋ ಆಸೆ ತಕ್ಷಣವೇ ಪೂರೈಸುತ್ತದೆ ಆಸೆ ಆಸೆ ಆಸೆಗಳೆಲ್ಲ ಪೂರೈಸಬೇಕೆಂದ್ರೇನು ನೀವು ಯಾರಾಗಿದ್ದೀಯೋ ನಿನ್ನ ಹತ್ತಿರ ಏನಿದೆಯೋ ಅದನ್ನೇ ಆಸೆ ಪಟ್ಕೋ ಆತ್ಮಕಾಮ ನಾನು ಯಾರಾಗಿದ್ದೀನೋ ಅದನ್ನೇ ಇಷ್ಟಪಟ್ಕೊಳ್ತೀನಿ ನನಗೆ ಕೈ ಬೇಕು ಆ ಕೈ ಇದ್ದೇ ಇದೆ ಬೆರಳು ಬೇಕು ಇದ್ದೇ ಇದೆ ಮುಖ ಬೇಕು ಇದ್ದೇ ಇದೆ ಇನ್ನೇನು ಬೇಕು ಕನ್ನಡಕ ಬೇಕು ಇದ್ದೇ ಇದೆ ಯಾವುದಿದೆಯೋ ಇದೆಯೋ ಅದೇ ಇಷ್ಟಪಟ್ಕೊ ಆಸೆ ಪೂರೈಸಿತು ತಕ್ಷಣವೇ ಆಸೆ ಪೂರೈಸುತ್ತದೆ ಇಲ್ಲದೂ ಆಸೆ ಪಟ್ಕೊಂಡ್ರೆ ಪೂರೈಸಲ್ಲ ಇದ್ದನ್ನೇ ಆಸೆ ಪಟ್ಕೋ ಪೂರೈಸುತ್ತದೆ ಸರಳ ಉಪಾಯವಲ್ಲವೇ ಆದ್ದರಿಂದ ಆಸೆಕನುಗುಣವಾಗಿ ವಸ್ತುಗಳನ್ನು ತರುವುದಲ್ಲ ಇರುವ ವಸ್ತು ಆಸೆ ಬದಲಾಯಿಸ್ಕೊ ನೀವು ಆಸೆ ಬದಲಾಯಿಸುವಷ್ಟು ಶಕ್ತಿ ಬಂದೆ ಆಸೆ ಅಂದರೆ ಮನಸ್ಸು ನಿಮ್ಮ ಮನಸ್ಸಿನಲ್ಲಿ ಯಾವುದು ಬೇಕೋ ಆಸೆಯನ್ನು ಬದಲಾಯಿಸ್ಕೊಳ್ತೀವಿ ಇದು ಇದೆ ಆಯಿತು ಅದೇ ಚೆನ್ನಾಗಿದೆ ಅದೇ ಒಪ್ಕೊಳ್ತೀನಿ ಅದೆಲ್ಲ ಹಾಂ ಇದೆಲ್ಲ ಇದು ಕೊಡ್ತೀವಿ ಅಂದರೆ ಆಯಿತು ಸಿ ಕೆಲವರಿಗೆ ಹೇಳ್ತಾರೆ ನಿಮಗೆ ನೋಡಿ ಈ ರೂಮ್ ಕೊಡ್ತೀವಿ ಅಂದರೆ ಆಯಿತು ಒಪ್ಕೊಂಡ ಮತ್ತೆ ಇನ್ನೊಬ್ಬರು ಬಂದು ಹೇಳ್ತಾರೆ ಅಲ್ಲಲ್ಲ ಈ ಊರು ಈ ರೂಮ್ ಅವ್ರಿಗೋಸ್ಕರ ಇಟ್ಟರಂತೆ ಇಟ್ಕೊಂಡರಂತೆ ನಿಮಗೆ ನಿಮಗೆ ಬೇರೆ ರೂಮ್ ಕೊಡ್ತೀವಿ ಹಾಂ ಆಯಿತು ಅಂತ ನಿಮಗೆ ಈ ಕುರ್ಚಿ ಕೊಡ್ತೀವಿ ಎಂದು ಮೊದಲು ಹೇಳ್ತಾರೆ ನಂತರ ಅಲ್ಲಲ್ಲ ಈ ಕುರ್ಚಿ ಅಪ್ಪ ಅಯ್ಯೋ ಅದು ಅದು ಅವ್ರಿಗೆ ಬೇಕಂತೆ ನಿಮಗೆ ಈ ಕುರ್ಚಿ ಕೊಡ್ತೀವಿ ಹಾಂ ಆಯಿತು ಎಂದು ಒಪ್ಕೊಂಡ ನಿಮಗೆ ಯಾವುದು ಕೊಟ್ಟರೆ ಅದೇ ಒಪ್ಕೊಂಡ್ರೆ ಅವ್ರಿಗೇನು ಆಸೆ ಇದೆ ಆಸೆ ಇಲ್ಲ ಆಸೆ ಇಲ್ಲ ಅಂದರೆ ಇನ್ನೇನು ದುಃಖ ಆನಂದ ಆನಂದ ಆಗಿದ್ದರೆ ನಮಗೆ ಜನರು ಹೇಳ್ತಾರೆ ಮೋಕ್ಷ ಏನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಏನು ಜನರು ಏನೇನೂ ಆಗಿ ಬಿಡ್ತಾರೆ ಏನಾಗಲ್ಲ ಎಲ್ಲವೂ ಇದ್ದನ್ನೇ ಇರುತ್ತದೆ ಇದ್ದನ್ನೇ ಇಷ್ಟಪಡ್ತಾನೆ ಆಗಿ ಬಿಟ್ಟಿದ್ದ ಜೀವ ಏನು ಇದ್ದನ್ನು ಇಷ್ಟಪಡಲ್ಲ ಇಲ್ಲದು ಬೇಕು ಅದು ಜೀವ ಯಾವದಿದೆಯೋ ಯಾ ಯಾವಾಗಿದೆಯೋ ಯಾವದಿದೆಯೋ ಎಷ್ಟಿದೆಯೋ ಅಷ್ಟರಿಂದಲೇ ತೃಪ್ತಿ ಮೋಕ್ಷ ಮೋಕ್ಷ ಮೋಕ್ಷೆಯಲ್ಲಿ ಮೋಕ್ಷ ಎಲ್ಲಿ ಸಂಸಾರ ಎಲ್ಲಿ ಕೇಳಿ ಪರಮಾತ್ಮ ಎಲ್ಲಿ ಕೇಳಿ ಜೀವನಲ್ಲಿ ಪರಮಾತ್ಮೆಯಲ್ಲಿ ಇಷ್ಟೇ ಬುದ್ಧಿ ಬದಲಾಯಿಸಿದ್ದರೆ ಅಲ್ಲೇ ಈಶ್ವರ ಎಲ್ಲದಿದ್ದರೆ ಅದೇ ಜೀವ ಅಷ್ಟೇ ಯಾವುದು ಹೇಗಿದೆಯೋ ಹಾಗೇ ಇರಲಿ ಎಷ್ಟಿದ್ದರೋ ಅಷ್ಟೇ ಆನಂದ ಏನೂ ಕೊರತೆ ಇಲ್ಲ ಒಂದಿದೆ ಒಂದಿಲ್ಲ ಎಂದು ವ್ಯತ್ಯಾಸವೇ ಇಲ್ಲ ಯಾವ ಹೇಗದೇ ಏನೇ ಇರಲಿ ಹಾಗೆ ಇಟ್ಕೋ ಏನೇ ಇರಲಿ ಅದೇ ಚೆನ್ನಾಗಿದೆ ಅಪ್ಪ ಅದಕ್ಕೋಸ್ಕರ ಮೊದಲೇನು ಇದನ್ನು ಈ ಮೋಕ್ಷ ಬುದ್ಧಿಗೋಸ್ಕರ ವೇದಾಂತ ಜ್ಞಾನ ಬೇಕು ವಿಚಾರ ವಿಚಾರಕ್ಕೋಸ್ಕರ ಅದೇ ವೇದಾಂತ ಜ್ಞಾನ ಬೇಕೆಂದರೆ ಬ್ರಹ್ಮಜ್ಞಾನ ಬೇಕಂದರೆ ವಿಚಾರ ಮಾಡಬೇಕು ವಿಚಾರ ಮಾಡಬೇಕಂದರೆ ಅಂತಃಕರಣ ಶುದ್ಧಿ ಬೇಕು ವೈರಾಗ್ಯ ಬೇಕು ಅಂತರ್ಮುಖತೆ ಬೇಕು ಅದಕ್ಕೇನು ಮಾಡಬೇಕು ಕರ್ಮಯೋಗ ಕರ್ಮಯೋಗ ಅಂದರೆ ಏನು ಯಾವದಿದೆಯೋ ಇದ್ದನ್ನೇ ಒಪ್ಪಿಕೊಳ್ಳುವುದು ಇಲ್ಲದ್ದನ್ನು ಅಯ್ಯೋ ನನಗಿಲ್ಲ ಎಂಬ ಬುದ್ಧಿ ಬಿಡುವುದು ಇದೇ ಕರ್ಮಯೋಗ ಬೇರೆ ಏನು ಮಾಡ್ತೀರಿ ಯಾವುದು ಹೇಗಾಗ್ತದೋ ಅದೇ ಒಪ್ಕೋ ಯಾವುದು ಹೇಗಿದೆಯೋ ಎಷ್ಟಿದೆಯೋ ಅಷ್ಟೇ ಒಪ್ಕೋ ಮುಂದುವರಿಯು ಅಯ್ಯೋ ಇದು ಎಷ್ಟು ಸುಲಭ ಅಷ್ಟೇ ಸುಲಭ ಇದ್ದನ್ನು ಇದು ಏಕೆಂದರೆ ನಮ್ಮ ಆಸೆಕನುಗುಣವಾಗಿ ವಸ್ತು ಬದಲಾಯಿಸಬೇಕಂದರೆ ಪ್ರಪಂಚ ಎಷ್ಟು ಬದಲಾಯಿಸಿದ್ದರೂ ನಮಗೆ ತೃಪ್ತಿ ಇಲ್ಲ ಅದಕ್ಕಿಂತ ಒಂದು ಮಾಡಿಬಿಡು ಯಾವ್ದು ಇದೆಯೋ ಅದೇ ಒಪ್ಕೋ ಹಬ್ಬ ಎಷ್ಟು ಸುಲಭ ಶಾರ್ಟೆಸ್ಟ್ ಕಟ್ ಮೋಕ್ಷಕ್ಕೆ ಶಾರ್ಟ್ ಕಟ್ ಹೇಳ್ತೀನಿ ಆನಂದ ಮೋಕ್ಷಕ್ಕೆ ಶಾರ್ಟ್ಕಟ್ ಏನು ಅಯ್ಯೋ ಹೇಗೆ ಶಾರ್ಟ್ ಕಟ್ ಹೌದು ಶಾರ್ಟ್ಕಟ್ ಇದೆ ಅಯ್ಯ ಹೇಳಿ ಗುರುಗಳೇ ನಮಗದು ತುಂಬ ಕಷ್ಟಪಡ್ತಾ ಇದ್ದೀವಿ ವೇದಾಂತ ಕೇಳಿ ಏನೋ ಸಾಧನ ಏನೋ ಮಾಡಿ ಜಪ ಮಾಡಿ ಧ್ಯಾನ ಮಾಡಿ ಪೂಜಾ ಮಾಡಿ ಓ ಏನೇನೋ ಮಾಡ್ತಾ ಶಾರ್ಟ್ಕಟ್ ಶಾರ್ಟ್ಕಟ್ ಏನಿಲ್ಲ ನೀವು ಹೇಗಿದ್ದೀರೋ ಹಾಗೆ ಚೆನ್ನಾಗಿದ್ದೀರಿ ಅದೇ ಶಾರ್ಟ್ಕಟ್ ಮುಗೀತು ನೀವು ಮುಗ್ತಾರ ಹಾಗೆ ಬಿಟ್ಟಿದ್ದೀರಿ ಯಾಕೆ ಅದಕ್ಕೋಸ್ಕರ ವೇದಾಂತ ಏನು ಹೇಳ್ತದೆ ಮೋಕ್ಷ ಸ್ವತಃ ಸಿದ್ಧ ಅಯ್ಯೋ ಮೋಕ್ಷ ಸ್ವತಃ ಸಿದ್ಧ ಹೇಳ್ತಾರೆ ಅದು ಹೇಗೆ ನಿಮಗೆ ಏನೂ ಬೇಕನ್ನಿಸುತ್ತದೆ ಅದು ಬೇಕೆನ್ನುವುದು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ ಬೇಕೆನ್ನುವುದು ಪ್ರಪಂಚದಲ್ಲಿಲ್ಲ ಇದ್ದದ್ದೇನು ನಿಮಗೆ ಅದೇ ಬೇಕಾಗಿದ್ದು ಮುಗಿಯಿತು ಜ್ಞಾನ ಅಂದ್ರೇನು ನಿಮಗೆ ಬೇಕನ್ನಿಸಿದ್ದರೆ ಪ್ರಪಂಚದಲ್ಲಿಲ್ಲ ಯಾವುದು ಇದೆಯೋ ಅದನ್ನೇ ಬೇಕನ್ನಿಸ್ಕೋ ಅದೇ ಮೋಕ್ಷ ಅಷ್ಟೇ ನಿಮ್ಮ ಬೇಕೆಂಬ ಬುದ್ಧಿಯನ್ನು ಬದಲಾಯಿಸಿಬಿಡು ಯಾವುದಿದೆಯೋ ಅದೇ ಇಷ್ಟಪಡು ಮುಗಿಯಿತು ನಿಮಗೆ ನಿಮಗೆ ನಿಜವಾದ ಆನಂದ ಆ ವಸ್ತು ಈ ವಸ್ತುವಿನಲ್ಲಿಲ್ಲ ಇದ್ದನ್ನು ಮನಸ್ಸು ಒಪ್ಕೊಂಡರೆ ಆನಂದ ಅಷ್ಟೇ ನೋಡಿ ಜನರು ಅಂದ್ಕೊಳ್ತಾರೆ ಅದು ಸಿಕ್ಕಿದ್ದರೆ ಆನಂದ ಕೆಲವರು ಹೇಳ್ತಾರೆ ಅದೇ ನನಗೆ ಸ್ಕೂಟರ್ ಸಿಕ್ಕಿದ್ದರೆ ಆನಂದ ಆ ಸ್ಕೂಟರ್ನಲ್ಲಿ ಈ ಕಂಪನಿ ಸ್ಕೂಟರೇ ಬೇಕು ಅಂದರೆ ಈಗ ಅವರಿಗೆ ಆನಂದವೇ ಆಗೋಲ್ಲ ಏಕೆ ಆ ಕಂಪನಿಯೇ ಸಿಗಬೇಕಂದ್ರೆ ಅದು ಅಲ್ಲೇ ಸಿರಬೇಕು ಹಾಗೇ ಇರಬೇಕು ಆಯಿತು ಈಗ ನಿಮಗೆ ದುಃಖವೇ ಬೆಟರ್ ನೀವು ದುಃಖವೇ ಆರಿಸ್ಕೊಂಡಿದ್ದೀರಿ ಆಯಿತು ಇರಲಿ ಓಟ ಹಾಕ್ ಓಟು ಯಾವುದಕ್ಕೆ ಓಟ ಆದರೆ ದುಃಖನೇ ಬೇಕು ಆಯಿತು ನಿಮಗೆ ದುಃಖನೇ ಸಿಕ್ಕಿಬಿಡ್ತದೆ ಅಂದರೆ ಇದೇ ವಸ್ತು ಬೇಕಂದರೆ ಈಗ ಅದು ಬರುವವರೆಗೂ ದುಃಖನೇ ನಾವು ಇದು ಎಂದು ಆಗ್ರಹ ಮಾಡಲ್ಲ ಯಾವುದು ಹೇಗಿರ್ತದೆ ಚೆನ್ನಾಗಿದೆ ಮುಗೀತಲ್ಲ ಹೇಗೆ ಇರಲಿ ಬದಲಾಯಿಸ್ತಾ ಅದು ಚೆನ್ನಾಗಿದೆ ಇದು ಬದಲಾಯಿಸಿಬಿಟ್ರೆ ಅದು ಚೆನ್ನಾಗಿದೆ ಅಂದರೆ ಯಾವುದು ಹೇಗಿದೆಯೋ ಚೆನ್ನಾಗಿದೆ ಬದಲಾಯಿಸಿದ್ದರೆ ಅದು ಚೆನ್ನಾಗಿದೆ ಮತ್ತು ಬದಲಾಯಿಸಿದ್ದರೆ ಅದು ಚೆನ್ನಾಗಿದೆ ಯಾರು ಹೇಳಿ ಎಲ್ಲಿ ಹೇಗಿದೆಯೋ ಅದೇ ಆನಂದ ಮುಗೀತಾ ಮೋಕ್ಷ ಅಂದರೆ ಏನು ಅಷ್ಟೇ ಇದಕ್ಕೆ ಎಷ್ಟು ಖರ್ಚಾಗ್ತದೆ ಶಾರ್ಟೆಸ್ಟ್ ಕಟ್ ಮಹಾ ಶಾರ್ಟ್ ಕಟ್ ಅಲ್ಲವೇ ಕಟ್ ಅಂದರೆ ನೀವು ಏನೂ ಅಲ್ಲ ಬ್ರಹ್ಮ ಅಂದರೆ ನಿರ್ಗುಣ ನಿರಾಕಾರ ನಿರ್ಗುಣ ಇಲ್ಲ ನಿರಾಕಾರ ಇಲ್ಲ ಅಂದರೆ ತಾನು ತಾನು ಹೇಗಿದ್ದಾನೋ ಹಾಗೆ ಹೆಸರಿಡಬೇಡ ಹೆಸರಿಟ್ಟರೆ ಸಗುಣ ಯಾವ ಹೆಸರಿಡಲ್ಲ ಹೇಗಿದ್ದರೆ ಹಾಗೆ ಅದೇ ನಿರ್ಗುಣ ನಿರ್ಗುಣ ಅಂದರೆ ಏನು ಹೆಸರಿಡಕ್ಕಾಗಲ್ಲ ಏಕೆ ಹೆಸರಿಟ್ಟರೆ ಇಷ್ಟು ಅಷ್ಟು ಅದು ಇದು ಆಗ್ತದೆ ಅಷ್ಟು ಇಷ್ಟು ಅಂದರೆ ಪರಿಮಿತವಾಯಿತು ಅಷ್ಟು ಇಷ್ಟು ಅದು ಇದು ಎಂದು ಹೆಸರಿಡಲ್ಲ ಮತ್ತೆ ಏನು ಹೇಗಿದ್ದರೆ ಹಾಗೆ ಹೇಗಿದ್ದರೆ ಹಾಗೆ ನಾನು ಎಲ್ಲಿಗೋ ಒಂದು ಒಂದು ಕಡೆ ಹೋದೆ ಯಾವುದೇ ಆಶ್ರಮನೋ ಏನೋ ಇದೆ ಆಶ್ರ ಅಲ್ಲಿ ಅವರು ಕೆಲಸಗಾರರು ಬಂದರು ಆ ಒಂದು ಆಶ್ರಮ ಇತ್ತು ಆಶ್ರಮ ಪಕ್ಕಕ್ಕೆ ಒಂದು ಕಾಲೇಜಿತ್ತು ಆ ಕಾಲೇಜಿನಿಂದ ಅಲ್ಲಿ ಪಕ್ಕಕ್ಕೆ ಆಶ್ರಮ ಇದೆ ನಾನು ಇದ್ದೇನೆ ಅಂದರೆ ನೋಡ್ಕೊ ನೋಡಲಿಕ್ಕೆ ಬಂದರು ಅಲ್ಲಿ ಕೆಲಸಗಾರರು ಅವರು ಬಂದು ಏನು ಹೇಳ್ತಾರೆ ನಾನು ಹೇಳಿದ್ದೆ ನೀವು ಎಲ್ಲಿಂದ ಬಂದಿದ್ದರೆ ಕಾಲೇಜಿನಲ್ಲಿ ಕಾಲೇಜಿನಲ್ಲಿ ಕೆಲಸ ಮಾಡಿ ಏನು ಕೆಲಸ ಮಾಡ್ತೀರಿ ಕಾಲೇಜಿನಲ್ಲಿ ನೋಡಿದ್ದರೆ ಈ ಕಾಲದ ಕೆಲಸಗಾರರಿಗೆ ಏನು ಬಟ್ಟೆಗಳಿವೆ ಆಹಾ ನೋಡಿದರೆ ಒಂದು ಪ್ರಿನ್ಸಿಪಾಲ್ ಅಂದಂತೆನೋ ಲೆಕ್ಚರ್ ಅಂದಂತೆ ಬಟ್ಟೆ ಸೀರೆ ಸೀರೆ ಹಾಕ್ಕೊಂಡು ಬಂದಳು ಒಂದು ಹುಡುಗೆ ಇದ್ದಳು ನಾನು ಏನೋ ಅದರಲ್ಲಿ ಲೆಕ್ಚರರು ಏನೋ ದೊಡ್ಡವರು ಅಂದ್ಕೊಂಡೆ ಏನು ಕೆಲಸ ಮಾಡ್ತೀರಿ ಅಂತ ಏನು ಹೇಳಿದರೆ ಅದು ಮಾಡ್ತೀವಿ ಅಂತ ಏನು ಹೇಳಿದ್ದರೆ ಅದು ಮಾಡ್ತೀರಿ ಇದೇನಪ್ಪ ಅಂತ ಓ ಕೆಲಸಗಾರ ಆವಾಗ ಅರ್ಥವ ಅಯ್ಯೋ ಇದು ಕೆಲಸಗತ್ತೆ ಅಂತ ಏನು ಹೇಳಿದರೆ ಅದು ಏನು ಹೇಳಿದರೆ ಅದು ಮಾಡ್ತೀವಿ ಅಷ್ಟೇ ನಿಮ್ಮದು ಯಾವ ಉದ್ಯೋಗ ಅಂಥದ್ದೇನಿಲ್ಲ ಉದ್ಯೋಗವಿಲ್ಲವಾ ಅಂದರೆ ಅಲ್ಲ ಉದ್ಯೋಗ ಇದೆ ಏನು ಉದ್ಯೋಗ ಅಂಥದ್ದೇನಿಲ್ಲ ಅಯ್ಯೋ ಇದೇನಪ್ಪ ಏನು ಹೇಳಿದರೆ ಅದು ಮಾಡ್ತೀವಿ ಅಷ್ಟೇ ಎಲ್ಲರಿಗೆ ನಾನು ಡಾಕ್ಟರ್ ನಾನು ಇಂಜಿನಿಯರ್ ನಾನು ಲಾಯರ್ ನಾನು ಏನೋ ಇಟ್ಕೊಳ್ತೇವೆ ಉದ್ಯೋಗ ಉದ್ಯೋಗಪ್ಪ ಏನು ಹೇಳಿದರೆ ಅದು ಮಾಡ್ತೀವಿ ಅಷ್ಟೆ ಏನೇ ಹೇಳು ಅದೇ ಮಾಡ್ತೀವಿ ಅಬ್ಬ ಈ ಉದ್ಯೋಗ ಚೆನ್ನಾಗಿದೆ ಬ್ರಹ್ಮಜ್ಞಾನ ಉದ್ಯೋಗ ಅನಿಸುತ್ತೆ ನನಗೆ ಅದು ಆ ಕೆಲಸ ಗಾತಿಯನ್ನು ನೋಡಿದಾಗ ಅನ್ಸುತ್ತಬ್ಬಾ ಅವಳು ನೋಡಿದರೆ ಬ್ರಹ್ಮಜ್ಞಾನಿ ಆ ಮಾತು ಹೇಳಿದ್ದರೆ ನನಗೆ ತಕ್ಷಣವೇ ಅವಳಿಯುತ್ತಪ್ಪ ಬ್ರಹ್ಮಜ್ಞಾನ ಅಂದರೆ ಹೀಗೆ ಅವರ ಮಾತು ನನಗೆ ಮಹಾವಾಕ್ಯ ಅಂತ ಉಪದೇಶವಾಯಿತು ಆ ಹುಡುಗಿ ಹೇಳಿದ್ದನ್ನು ಹುಡುಗಿ ಅಂದರೆ ಇಪ್ಪತ್ತಿಪ್ಪತ್ತೈದು ವರ್ಷ ಇದ್ದಾಳೆ ಹುಡುಗಿ ಅವ್ರು ನನಗೆ ಮಹಾವಾಕ್ಯೋಪದೇಶವಾಯಿತು ಅಪ್ಪ ನೋಡಿ ಏನಾದರೂ ಮಾಡ್ತೀವಿ ಏನು ಹೇಳಿದರೆ ಅದು ಮಾಡ್ತೀವಿ ಓ ಇದು ಚೆನ್ನಾಗಿದೆಪ್ಪ ನೀವು ಯಾವುದು ಉದ್ಯೋಗ ಅಂಥದ್ದೇನಿಲ್ಲ ಏನು ಹೇಳಿದರೆ ಏನು ಹೇಳ್ತಾರೆ ಅಂದರೆ ಏನಾದರೂ ಹೇಳ್ತಾರೆ ಬೆಳಗ್ಗೆ ಬರ್ತೀವಿ ಏನು ಹೇಳಿದರೆ ಅದೇ ಮಾಡ್ತೀವಿ ಹಬ್ಬ ಇದು ಚೆನ್ನಾಗಿದೆ ಅಲ್ಲದೆ ನೀವು ಯಾರು ಅಂದರೆ ನೀವು ಯಾರು ಏನು ಹೇಳಿದ್ರು ಒಬ್ಬ ಗುರುಗಳಿದ್ದರು ಪೂರಿಕೆ ಶಂಕರಾಚಾರ್ಯ ಅವರ ಹಿಂದಿನವರು ನಮ್ಮ ಗುರುಗಳಿಗೆ ಗುರುಗಳು ಅವರು ಪೂರಿ ಶಂಕರಾಚಾರ್ಯ ನೀವು ಶಂಕರಾಚಾರ್ಯ ಆಗಪ್ಪಾ ಉತ್ತರಾಧಿಕಾರಿ ನೀನೇ ಎಂದು ಸನ್ಯಾಸ ಕೊಟ್ಟರೆ ಅದೆಲ್ಲ ಬಿಟ್ಟು ಅವರು ಬಿಡಿ ಸನ್ಯಾಸಿ ಆಗಿಬಿಟ್ಟರು ಶಂಕರಾಚಾರ್ಯಕ್ಕೆ ಸನ್ಯಾಸ ಕೊಟ್ಟರೆ ಅದೆಲ್ಲ ಬಿಟ್ಟು ಬೀದಿಯಲ್ಲಿ ಎಲ್ಲೆಲ್ಲೋ ಮಲ್ಕೊಳ್ಳೋದು ಎಲ್ಲೋ ತಿನ್ನುವುದು ಎಲ್ಲೋ ಮರ ಕೆಳಗಿಡುವುದು ಸುಮ್ಮನೆ ತಿರುವುದು ಅದು ಬ್ರಹ್ಮಜ್ಞಾನಿಯ ಅದ್ಭುತ ಅವರಿಗೆ ಜನರು ಬಂದು ಕಳುತ್ತಿದ್ದರು ಮಹಾರಾಜ ಕೋನ ಹೇ ಆಪ್ ಜ್ಞಾನಿ ಹೇ ಬ್ರಹ್ಮಜ್ಞಾನಿ ಹೇ ನೀವು ಯಾರು ನೀವು ಬ್ರಹ್ಮಜ್ಞಾನಿಗಳ ನೀವು ಬ್ರಹ್ಮಸ್ವರೂಪರ ಪರಮಾತ್ಮರ ಗುರುಗಳ ಅವತಾರರ ಯಾರು ಹೇಳಿ ನೀವೇನು ಹೇಳಿ ಹಾಂ ನೀವು ಯಾರು ನೀವು ಜ್ಞಾನಿಗಳ ಅಜ್ಞಾನಿಗಳ ಹೇಳಿ ನೀವೇನು ಹೇಳ್ತೀರಿ ಉತ್ತರ ನಾನು ಬ್ರಹ್ಮಜ್ಞಾನಿ ಹೌದು ಹೇಳ್ಕೊಡ್ತೀವಿ ಅಲ್ಲ ಅಥವಾ ನಾನು ಅಜ್ಞಾನಿ ಏನು ಹೇಳಿದ್ರೆ ನಿಮ್ಗೆ ಯಾವ ಯಾವುದು ಇಷ್ಟ ಇಟ್ಕೊಂಡು ಅವ್ರು ಏನು ಹೇಳ್ತಾರೋ ಗೊತ್ತಾ ನೀವು ಏನು ಅನ್ಕೊಂಡರೆ ಅದೇ ನಾನು ನಿಮ್ಗೆ ಏನು ಅನಿಸುತ್ತದೆ ಹಾಂ ಅದೇ ಆಪ್ತ ಬಹುತ್ ಬಡೇ ಹೈ ತಾವು ಬಾ ತುಂಬ ದೊಡ್ಡವರು ಒಂದು ಆಯಿತು ಅನು ನೀವು ಏನು ಹೇಳಿದ್ದರೆ ಅದೇ ನನಗೆ ನಿರ್ಗುಣ ಅಂದರೆ ಇದು ನಿರ್ಗುಣ ಅಂದರೆ ಗೊತ್ತಾ ನಿರ್ಗುಣ ಅಂದರೆ ನೀವು ಏನು ಹೇಳಿದ್ದರೆ ಅದೇ ನಾನು ಹುಚ್ಚು ಅಂದ್ಕೊಳ್ತೀವಿ ಆ ಹುಚ್ಚೆ ಬುದ್ಧಿಹೀನ ಆ ಬುದ್ಧಿಹೀನ ಏನು ಅಂದ್ಕೊಂಡ್ರೆ ಕಳ್ಳ ಅಂದ್ರೆ ಆ ಅದು ಆಯಿತು ಪರವಾಗಿಲ್ಲ ಏನಾದರೂ ನೀವು ಏನಿದ್ದರೆ ಅದೇ ಹೇಳಿಬಿಡು ನನ್ನದೇ ಅಯ್ಯ ಇದು ಚೆನ್ನಾಗಿದೆ ಕನ್ನಡಿ ನೋಡಿ ಕನ್ನಡಿಗೆ ಬಣ್ಣ ಏನು ಕನ್ನಡಿಗೆ ಯಾವ ಬಣ್ಣ ಯಾರು ಬಂದು ಎದುರಾಗಿ ನಿಂತಿದ್ದರೆ ಅದೇ ತೋರಿಸ್ತಾರೆ ಯಾರು ಬಂದು ಎದುರಾಗಿ ನಿಂತಿರುತ್ತಾರೋ ಅದೇ ಅದರಿಂದ ಯಾರೋ ಒಬ್ಬರು ಬಂದು ಕನ್ನಡಿಗೆ ಎದುರಾಗಿ ನಿಂತ್ಕೊಂಡರು ಏ ಕನ್ನಡಿ ನೀನು ಯಾರು ಅವನ ಹೆಸರೇ ಕನ್ನಡಿ ಎಂದು ಹೇಳಿದರು ಕನ್ನಡಿ ಹ್ಞೂ ಎಂದು ಹೇಳಿದರು ನೀವು ಯಾರು ಎಂದು ಹೇಳಿದರು ನಿನಗೆ ಹೇಗೆ ಕಂಡು ಬರ್ತಾಯಿದ್ದೀನಿ ನ ನಿನಗೆ ನಾನು ನನ್ನ ಮುಖ ಕಂಡು ಇದ್ದೆ ನಾನು ಅದೇ ಏಯ್ ನಿನ್ನ ಹುಚ್ಚ ಅಂದರೆ ಹೌದು ಏ ಅಲ್ಲ ಅಲ್ಲ ನೀವು ಅಂದ್ರೆ ಹೌದು ನೀವು ಏನು ಹೇಳಿದರೆ ಅದೇ ಹೌದು ಹೇಳು ಪ್ರತಿಧ್ವನಿ ಆಗುತ್ತದೆ ನೋಡಿ ಒಂದು ರೂಮ್ಗೆ ಹೋಗಿ ನಾವು ಚ ಚಿಕ್ಕ ಮಗುವಾಗಿರುವಾಗ ಮಕ್ಕಳಾಗಿರುವಾಗ ಎಲ್ಲಿ ಊರಿನಲ್ಲಿ ಏನಾದರೂ ಮಾತಾಡಿದರೆ ನಾವು ಜೋರಾಗಿ ಕಿರ್ಚಿತ್ತಿದ್ವಿ ಓ ಅಂದಕ್ಕೆ ಅದು ಓ ಹೇಳ್ತದೆ ಪ್ರತಿಧ್ವನಿ ನೀವು ಏನು ಹೇಳಿದರೆ ಅದು ಅದೇ ಹೇಳ್ತದೆ ಮಕ್ಕಳು ಏನೇನೋ ಮಾತಾಡೋದಕ್ಕೆ ಆಟ ಆಡೋದಕ್ಕೆ ಪರೀಕ್ಷೆಗೆ ಏನೋ ಹೇಳಿ ಇವರೇನು ಹೇಳಿದರೆ ಅದು ಅದೇ ಹೇಳ್ತದೆ ಹಾಗೆ ಕನ್ನಡಿಗೆ ಯಾವ ಗುಣ ಇದೆ ಟ್ರಾನ್ಸ್ಪರೆಂಟ್ ಪಾರದರ್ಶಿಕ ಯಾರು ನೋಡಿದರೆ ಅದೇ ಕಂಡು ಬರ್ತದೆ ಅದೇ ಬ್ರಹ್ಮಜ್ಞಾನ ಆತ್ಮ ನಿರ್ಗುಣ ಅಂದರೇನು ಯಾವುದೇ ಒಂದು ಬಣ್ಣ ಇರುತ್ತದೆ ಬಟ್ ಯಾವುದು ಕಂಡು ಯಾವುದಿದ್ದರೆ ಅದೇ ಕಂಡು ಬರ್ತದೆ ಅದು ನಿರ್ಗುಣ ಅಲ್ಲವೇ ನೀರಿಗೂ ಆಕಾರವೇನು ನೀವು ಯಾವುದು ಮಾಡಿದ್ದರೆ ಅದೇ ಆಕಾರ ಯಾವ ಲೋಟದಲ್ಲಿ ಹಾಕಿದ್ದರೆ ಅದೇ ಆಕಾರ ಅಷ್ಟೇ ತನಗೆ ಯಾವುದು ತನಗೆ ಯಾವುದಿಲ್ಲ ಅದೇ ಹಾಗೇ ಕನ್ನಡಿ ಹಾಗೆ ಇರುವುದು ಅರಿವಂದ್ರೇನು ಸುಮ್ಮನೆ ಅರಿವು ಅಷ್ಟೇ ಇರಬಂದ್ರೇನು ಕನ್ನಡಿ ಹಾಗೆ ಇರುವುದೇ ಇರವು ಅಷ್ಟೇ ಇದ್ದಾನೆ 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 ಅಷ್ಟೆ ಯಾರು ಅಂದರೆ ಹಾಗೂ ಅದು ಹೇಳೋಕ್ಕಾಗಲ್ಲ ಅಂಥದ್ದಿಲ್ಲ ಇದೇನಪ್ಪ ಇದ್ದಾನೆ ಹೇಳ್ತೀವಿ ಯಾರು ಅಂದರೆ ಗೊತ್ತಿಲ್ಲ ಹೇಳ್ತೀವಿ ಅದೇನಪ್ಪ ಹೇಳೋಕ್ಕಾಗಲ್ಲ ಏನು ಇದ್ದಾನೆ ಅಲ್ಲವ ಇದ್ದಾನೆ ಹಾಂ ಇದ್ದರೆ ಅವರು ಏನು ಹೇಳೋಕ್ಕಾಗ ಏ ಯಾರು ಎಂಬುದು ಹೇಳಕ್ಕಾಗದೇ ಇದ್ದರೆ ಇದ್ದಾನೆ ಎಂದು ಹೇಳುವುದು ಹೇಗೆ ಅವರು ಹೇಳ್ತಾನೆ ಇರುವುದು ಮಾತ್ರ ಗ್ಯಾರಂಟಿ ಯಾರು ಅಂದರೆ ಮಾತ್ರ ಹೇಳೋಕ್ಕಾಗಲ್ಲ ಅಷ್ಟೇ ನೀವು ನಾವು ನಾವೆಲ್ಲರೂ ಇದೆ ನೀವು ಯಾರಪ್ಪ ಹೇಳು ಅಂದರೆ ಯಾರೆಂದು ಹೇಗೆ ಹೇಳುವುದೇಕೆ ನೀವು ಯಾರನ್ನು ನೀವು ಯಾರು ನಿಮಗೆ ಯಾರು ಅನಿಸಿದ್ದರೆ ಅದೇ ನಾನು ಆ ಗುರುಗಳು ಎಷ್ಟು ಚೆನ್ನಾಗಿ ಹೇಳುತ್ತಿದ್ದರು ನಾನು ನೇರಾಗಿ ಕೇಳಲಿಲ್ಲ ನಮ್ಮ ಗುರುಗಳು ಹೇಳುತ್ತಿದ್ದರು ಕೊಯ್ಬಿ ಆಕರ್ ಪೂಚೆ ಉಡಿಯಾ ಬಾಬಾ ಅವರ ಹೆಸರೇ ಉಡಿಯಾಬಾಬಾ ಪೂರೀಕೆ ಶಂಕರಾಚಾರ್ಯರಿದ್ದರು ಒಡಿಯಾ ಬಾಬಾ ಅವರೇನು ಹೇಳುತ್ತಿದ್ದರು ಯಾರಾದರೂ ಬಂದು ಕೇಳಿದ್ದರೆ ಮಹಾರಾಜ ಅಪ್ಕೋನ್ ಹೇ ಗುರುಗಳೇ ತಾವು ಯಾರು ಅವರು ಹೇಳಿದರು ಅಪ್ ಜೋ ಒಯ್ಯು ಹೈ ನೀವು ನನ್ನನ್ನು ಏನು ತಿಳ್ಕೊಳ್ತಿರೋ ಅದೇ ನಾನು ಹಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಬಾ ಬಹ್ ಈ ಮಾತು ಕೇಳಿದ್ದರೆ ನನಗೊಂದು ಮಹಾವಾಕ್ಯನೇ ಅನಿಸುತ್ತದೆ ನೇರಾಗಿ ಮಹಾವಾಕ್ಯ ತಂದು ಅನುಭವಕ್ಕೆ ತಟ್ಟಿ ಅನುಭವಕ್ಕೆ ತಟ್ಟಿ ಮನುಷ್ಯನನ್ನು ಜಾಗರಣಗೊಳಿಸಿತು ನೋಡಿ ಈ ವಾಕ್ಯ ಕೇಳಿದ್ದರೆ ಹೋ ನೀವು ಯಾರು ಯಾರಿಗೇನು ಅನಿಸಿದ್ದರೆ ಅದೇ ಅಷ್ಟೇ ಕನ್ನಡ ಕನ್ನಡಿಕೆ ಕನ್ನಡಿ ಹಾಗೆ ಅಷ್ಟೇ ಏನು ಅನಿಸಿದ್ದರೆ ಅದೇ ಇನ್ನೊಂದು ಅನಿಸಿದ್ರೆ ಹೌದು ಅದೇ ಅಲ್ಲಲ್ಲ ಇದೇ ಅನಿಸಿದರೆ ಅದು ಪರವಾಗಿಲ್ಲ ಇನ್ನೊಂದು ಹೇಳಿದರೆ ಹೌದು ಅದು ತಾನೇ ತಾನು ಯಾವುದು ಅಂದರೆ ಏನು ಹೇಳಿದರೆ ಅದೇ ಅಪ್ಪ ಮಗುಗೆ ಹೇಳು ಸಣ್ಣ ಮಗುಗೆ ಒಂದು ವರ್ಷ ಮಗುಗೆ ನೀವು ಯಾರು ಎಂದು ಕೇಳು ಆ ಪ್ರಶ್ನೇ ಇಲ್ಲ ನೀವು ಯಾರು ಅಂದ್ರೆ ನಗುತ್ತ ಅಷ್ಟೇ ಮಗುಕೆ ಏನು ಅನಿಸಲ್ಲ ಒಂದು ವರ್ಷ ಮಗು ಎರಡು ವರ್ಷ ಮಗುಗೆ ನಾನು ಯಾರು ಎಂದು ಬುದ್ಧಿ ಇರುತ್ತದೆ ನಾನು ಯಾರು ಪ್ರಶ್ನೆ ಉತ್ತರವೇ ಇಲ್ಲ ಪ್ರಶ್ನೆ ಮಾಡು ಸಣ್ಣ ಮಗುಗೆ ಏ ನೀನು ಯಾರು ಬ್ಲ್ಯಾಂಕ್ ಆಗ್ತದೆ ಉತ್ತರವೇ ಇಲ್ಲ ಕನ್ನಡಿ ಹಾಗೆ ಇರುತ್ತದೆ ಸಣ್ಣ ಮಗುವು ಕನ್ನಡಿ ಹಾಗೆ ಅದಕ್ಕೆ ಯಾವ ಹೆಸರು ಇಲ್ಲ ಯಾವ ಆಕಾರ ಇಲ್ಲ ಯಾವ ಬಣ್ಣ ಇಲ್ಲ ಒಳ್ಳೆಯದಿಲ್ಲ ಕೆಟ್ಟದು ಇಲ್ಲ ಏನಿಲ್ಲ ಹೇಗಿದ್ದು ಇರುವುದು ಒಂದು ಮಾತ್ರ ಇದೆ ಮರ ನಿರ್ಗುಣ ನಿರ್ಗುಣ ಹೇಳ್ತಾರೆ ಎಲ್ಲಿ ಇದೇ ಅಪ್ಪ ನಿರ್ಗುಣ ಅಂದರೆ ಏನೋ ಪಾಂಡಿತ್ಯ ಸಂಸ್ಕೃತದಲ್ಲಿ ಹೇಳಿಬಿಟ್ರೆ ದೊಡ್ಡದಾಗಲ್ಲ ಸಂಸ್ಕೃತ ಬಿಡು ನಿಮ್ಮ ಅನುಭವವೇ ಬ್ರಹ್ಮ ಇದು ಬಿಟ್ಟು ಇನ್ನೇನು ತಾವೇ ತಾವು ತಾವು ಅಂದರೆ ಯಾರು ಮತ್ತು ಯಾರು ಅಂದರೆ ಒಂದು ಊಹ ಇಟ್ಕೊಳ್ತೀನಿ ನಾನೊಬ್ಬ ಮನುಷ್ಯ ಹಾಗೆ ಅಲ್ಲಿ ಇವೋ ಅದೇ ಬುದ್ಧಿ ಅಡ್ಡಿ ನೀನು ಮನುಷ್ಯ ಅಲ್ಲ ನಿನ್ನ ಕುರಿತು ನಿನಗೆ ಏನೇನು ಅನಿಸುತ್ತದೋ ಆ ಅನಿಸಿಕೆ ಯಾವುದೇ ಅನಿಸಲಿ ಅದು ಬಿಸಾಕು ಯಾವುದೇ ಅನಿಸಲಿ ಬಿಸಾಕು ಏನೇ ಅನಿಸಲಿ ಇದೇ ಧ್ಯಾನ ಧ್ಯಾನ ಅಂದರೆ ಏನು ನೀವು ಸುಮ್ಮನೆ ಕೂತ್ಕೊ ಆ ನೀನು ಯಾರು ಎಂದು ಕೇಳ್ಕೊ ನಾನು ನಾನು ಇಂಥವನು ಅದಲ್ಲ ಬಿಸಾಕು ನಿಮಗೆ ಏನೇನು ಹೊಳೆದರೆ ಅದು ಬಿಸಾಕು ತಳ್ಳಿ ತಳ್ಳಿಬಿಡು ಏನೇ ಅನಿಸಿಕೆ ತಂದು ಬಿಡು ಏನೇ ಅನಿಸಲಿ ಅದು ನಾನಲ್ಲ ಏನೇ ಅನಿಸಲಿ ನಾನಲ್ಲ ಎಲ್ಲ ಬಿಟ್ಟುಬಿಡು ಕೊನೆಗೂ ಏನು ಅನಿಸುತ್ತಾ ಇಲ್ಲ ವಾದಬ್ರಹ್ಮ ಅಬ್ಬಾ ಮುಗಿತಾ ವೇದಾಂತ ಎಷ್ಟು ಸುಲಭ ನಾನು ಯಾವಾಗಲೂ ಹೇಳಿದ್ದೀನಿ ವೇದಾಂತ ತುಂಬ ಸುಲಭ ಅಪ್ಪ ಪ್ರಪಂಚದಲ್ಲಿ ವೇದಾಂತ ಅಷ್ಟು ಸುಲಭ ಇನ್ನೂ ಯಾವುದೂ ಇಲ್ಲ ಮಿಕ್ಕದೆಲ್ಲ ದೊಡ್ಡ ಸಂಸಾರ ದೊಡ್ಡ ತಲೆನೋವು ಇದಕ್ಕೆ ಯಾವುದೂ ಇಲ್ಲ ಸುಮ್ಮನೆ ಇರು ಏನಿದ್ದರೂ ಏನು ಅರ್ಥವೇ ಇಲ್ಲ ಅಂದರೆ ತಾನು ಯಾರು ಹೇಗೆ ಇದ್ದಾನೋ ಅದು ಎಷ್ಟು ಯಾರು ಹೇಗೆ ಯಾವುದು ಹೆಸರಿಡಬೇಡಿ ಏಕೆ ಯಾವ ಹೆಸರಿಕೆ ನೀನು ಹೊಂದಲ್ಲ ಅದೆಲ್ಲ ಕಲ್ಪಿತ ಕನ್ನಡದಲ್ಲಿ ತೋರುವ ರೂಪಗಳೇ ನಿನ್ನ ಕುರಿತು ನೀವು ಏನೇ ಅನಿಸಿಕೊಳ್ಳಲಿ ಏನೇ ಅನಿಸಲಿ ಆ ಅನಿಸಿಕೆಗಳೆಲ್ಲ ಕನ್ನಡಿಯಲ್ಲಿ ತೋರುವ ಮುಖಗಳು ಆಕಾರಗಳು ಕನ್ನಡಿಗೆ ಯಾವ ಬಣ್ಣ ಯಾವ ಆಕಾರ ಅಷ್ಟೇ ಮಾಡತಕ್ಕ ಸಾಧನವೆಲ್ಲ ನೇತಿ ನೇತಿ ಎಂದು ಹೇಳಿದ್ದಾರೆ ನೇತಿ ಅಂದ್ರೆ ಏನು ನಿಮ್ಮ ಕುರಿತು ನಿಮಗೆ ಏನು ಅನಿಸುತ್ತದೋ ಯಾರು ಅಂದ್ರೆ ಕೇಳ್ತಾರೆ ತಾವು ಯಾರು ನಿಜವಾದ ವೇದಾಂತಿ ಯಾರು ಅಂದರೆ ಉತ್ತರವೇ ಇಲ್ಲ ನಿಮ್ಮ ಮನಸ್ಸಿಗೆ ಕನಿಸಬೇಕು ಇವ್ ಕೇಳ್ತಾರೆ ಏ ನೀವು ಯಾರು ಹೇಳು ನಿನ್ನ ಪರಿಚಯ ಮಾಡ್ಕೋ ನೀವು ಯಾರು ನಾನು ಯಾರು ಅಂಥದ್ದಿಲ್ಲ ಯಾರು ಎಂಬ ಮಾತು ಕರ್ತವೇ ಇಲ್ಲ ಯಾರು ಎಂಬ ಮಾತು ಕರ್ತವ್ಯ ಇಲ್ಲ ಅದೇನಪ್ಪ ಅಂದರೆ ಎಲ್ಲವೂ ತಾನೇ ಆಗಿರುವಾಗ ಮಾತು ಕರ್ತವ್ಯನು ಎಲ್ಲವೂ ತಾನೇ ಅಥವಾ ಯಾವುದೂ ತಾನಲ್ಲ ಎರಡಿದ್ದರೂ ಒಂದೇ ಅರ್ಥ ಎಲ್ಲವೂ ತಾನೇ ಹೇಳು ಯಾವುದೂ ಅಲ್ಲ ಎಂದು ಹೇಳು ಎರಡಕ್ಕೊಂದೇ ಅರ್ಥ ಸುಷುಪ್ತಿಯಲ್ಲಿ ತಾವಿದ್ದೀರಾ ಇದ್ದೀರಿ ಹೇಗಿದ್ದೀರಿ ಹೇಳು ಅದು ಗೊತ್ತೇ ಅದು ಹೇಳೋಕ್ಕಾಗಲ್ಲ ಅದೇನಪ್ಪ ಇರುವುದಿದ್ದಾನೆ ಅಂತ ಹೇಳೋಕ್ಕಾಗಲ್ಲ ಇದೇನು ಮಾತು ಹೌದು ಇರುವುದೇ ಹಾಗೆ ಹಾಂ ಆಯಿತು ಹೇಗಿದೆ ಹೇಳು ಹೇಗಿದ್ದೀನೋ ಹಾಗೆ ಇದ್ದೀನಿ ಹೌದಪ್ಪ ಹೇಗಿದ್ದೀ ಹೇಳು ಅಂತ ಅದೇ ಹೇಳ್ತೀನಲ್ಲ ಹೇಗಿದ್ದೀನೋ ಹಾಗಿದ್ದೀನಿ ಅಷ್ಟೇ ನೀನು ಯಾರು ಅಂದರೆ ಯಾರೋ ಅವರೇ ನಾನು ಹೌದಪ್ಪ ಅದು ನಿಜ ಯಾರು ನೀನು ಹೇಳು ಯಾರೋ ಅವರೇ ಹೇಗಿದ್ದೀನೋ ಹಾಗಿದ್ದೀನಿ ಅಂದರೆ ಕನ್ನಡಿ ಆಗಿದೆ ಟೊಳ್ಳು ಏನಿಲ್ಲ ಒಳಗೆ ಅದು ಇದು ಆಕಾರ ಇಟ್ಟರೆ ಸಂಸಾರ ಇಷ್ಟು ಸುಲಭ ಅಪ್ಪ ಸಂಸಾರವೆಂಬುದು ಸುಮ್ಮನೆ ಕಲ್ಪನೆ ಕನಸು ಅದು ಬಿಟ್ಟರೆ ಆನಂದ ಏನಿಲ್ಲ ನಾನು ಬದುಕಿರುವದ ಪರವಾಗಿಲ್ಲ ಪ್ರಾಣ ಹೋಗ್ತದ ಹೋಗಲಿ ಹಿಂಸೆ ಆಗ್ತದ ಆಗಲಿ ಪರವಾಗಿಲ್ಲ ಆಗುದೇನೋ ಆಗುತ್ತದೆ ಆಗೋದೇನೋ ಆಗಲ್ಲ ಚಿಂತ ಹಾ ವೇದಾಂತ ಎಷ್ಟು ಬ್ಯೂಟಿಫುಲ್ ದೊಡ್ಡ ದೊಡ್ಡ ಋಷಿಗಳು ಇಡೀ ಪ್ರಪಂಚವೆಲ್ಲ ಗಾಲಿಸಿ ಗಾಲಿಸಿ ತಿಳ್ಕೊಂಡು ಬಿಟ್ಟರು ಹಾ ಸೃಷ್ಟಿ ಏನಿಲ್ಲ ಸುಮ್ಮನೆ ಕನಸು ಅನಿಸಿಕೆ ಹೋಲು ಪ್ರಪಂಚ ಅನಿಸಿಕೆ ನೀನು ಅನಿಸಿಕೆ ನಾನು ಅನಿಸಿಕೆ ಎಲ್ಲ ಅನಿಸಿಕೆ ಎಲ್ಲ ಅರಿವಿನಲ್ಲಿ ಕಲ್ಪಿತ ಅರಿವಿಗೆ ಏನಿಲ್ಲ ಇರುವುದೇ ಇರುವುದು ತಾನೇ ತಾನು ಸ್ವತಃ ಸಿದ್ಧ ಚೆನ್ನಾಗಿದೆ ಎಷ್ಟು ಟೈಮ್ ಆಯ್ತು ನಲವತ್ತಾರು ನಿಮಿಷ ಆಯಿತು ಸಾಕಾ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಪಾಠ ಪಾಠ ಹೇಳ್ತಾರೆ ಪಾಠದಲ್ಲಿ ಏನೇ ಸುಮ್ಮನೆ ಕೂತಿರ್ತೀನಿ ಬೈಕ್ ಏನು ಬಂದರೆ ಹೇಳ್ಬಿಡ್ತೀನಿ ಮರಿ ಹರಟೆ ಇದೆ ನನಗೆ ಪಾಠ ಹೇಳುವುದಂದ್ರೆ ಹರಟೆ ಆಗ್ತಾಯಿದೆ ಈಗ ನೀವು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಅವ್ರು ಹೇಳ್ತಾರೆ ಏನಾದರೂ ಹೇಳಿ ಏನು ಹೇಳಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಏನು ಪುಸ್ತಕ ನೋಡ್ತೀನಿ ಏನೋ ಹೊಳಿಯುತ್ತದೆ ಏನೋ ಹೇಳ್ಬಿಡ್ತೀನಿ ಅಷ್ಟೇ ಏಕೆಂದರೆ ಹೇಳುವುದಕ್ಕೆ ಏನೂ ಉಳಿಯಲಿಲ್ಲ ನೀನು ಏನು ಹೇಳಿ ಏನು ಹೇಳಿದರೂ ಒಂದೇ ಅರ್ಥ ಹೇಳದಿದ್ದರೂ ಒಂದೇ ಅರ್ಥ ಹೇಳಿದರೂ ಅದೇ ಹೇಳದಿದ್ದರೂ ಅದೇ ಏನು ಮಾಡಬೇಕು ಆಯಿತು ಏನು ಹೇಳು ಅಂದರೆ ಏನು ಬಂದರೆ ಬಾಯಿಕದ ಹೇಳ್ಬಿಡ್ತೀವಿ ಅಷ್ಟೇ ಏಕೆಂದರೆ ಏನು ಯಾವುದು ಏನು ಬಂದರೆ ಅದೇ ಅಷ್ಟೇ ಇನ್ನೊಂದು ಬದಲಾಯಿಸ ಅದು ಸರಿಯಾಗಿದೆ ಅದರಿಂದ ಸದಾಶಿವ ಬ್ರಹ್ಮೆಂದರ ಮಾತುಗಳು ಎಷ್ಟು ಚೆನ್ನಾಗಿದೆ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ ಎಲ್ಲವೂ ಬ್ರಹ್ಮ ಬ್ರಹ್ಮ ಅಂದ್ರೇನು ಎಲ್ಲವೂ ಕನ್ನಡಿ ಎಲ್ಲವೂ ಕನ್ನಡ ಏನು ಹೇಳಬೇಕು ಏನು ಹೇಳಿದ್ದರೂ ಪರವಾಗಿಲ್ಲ ಹೇಳದಿದ್ದರೂ ಪರವಾಗಿಲ್ಲ ಏನು ಹೇಳಬೇಕು ಏನಾದರೂ ಹೇಳು ಏನು ಬರ್ತಾ ಇಲ್ಲ ಆ ಸರಿ ಏನು ಅನಿಸ್ತದೆ ಆ ಹೇಳು ಅಲ್ಲ ಆಯಿತು ಏನು ಹೇಳಿದ್ರೆ ಅದೇ ಏನು ಹೇಳಿದ್ರೆ ಅದೇ ಬ್ರಹ್ಮ ಕಿಂ ವಚನೀಯಂ ಕಿಮ್ಮ ವಚನೀಯಂ ಏನು ಹೇಳಬೇಕಪ್ಪ ಏನು ಹೇಳಬಾರದು ನೋಡಿ ಕಿಂ ಎಂ ಕಿಮ್ಮ ವಚನೀಯಂ ಕಿಂ ರಚನೀಯಂ ಕಿಂ ರಚನೀ ಸರ್ವ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ ಏನು ಹೇಳಬೇಕು ಪರವಾಗಿಲ್ಲ ಏನು ಹೇಳಬಾರದು ಏನು ಹೇಳಬಾರ್ದು ಗೊತ್ತಿಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ ಹೇಳಿದರೂ ಪರವಾಗಿಲ್ಲ ಹೇಳಿದ್ರು ಪರವಾಗಿಲ್ಲ ಅಯ್ಯೋ ತಪ್ಪು ಮಾಡಿದೆ ಆ ಪರವಾಗಿಲ್ಲ ಅಲ್ಲ ಅಲ್ಲ ಈಗ ಸರಿ ಆಯಿತು ಆ ಪರವಾಗಿಲ್ಲ ಅಲ್ಲ ಸರಿಯಾಗಿಲ್ಲ ಅದು ಸರಿ ಸರಿಯಾಗಿಲ್ಲ ಆಯಿತು ಇರಲಿ ಏನು ಮಾಡ್ತೀವಿ ಸರಿಯಾಗಿಲ್ಲೇ ಇಲ್ಲ ಪ್ರಪಂಚದಲ್ಲಿ ಎಲ್ಲ ಸರಿಯಾಗಿರಬೇಕಾ ಸರಿಯಾಗಿರಬೇಕೆಂದೇನಿದೆಯಾ ಸರಿಯಾಗಿಲ್ಲ ಆಯಿತು ಇರಲಿ ಏನಪ್ಪಾ ಏನಿಲ್ಲ ಹೌದು ಏನಿಲ್ಲ ಹುಚ್ಚಾಗಿದ್ದೇನೆ ಹೌದು ಮರಿ ಬ್ರಹ್ಮಜ್ಞಾನಿ ಅಂದರೆ ಹುಚ್ಚ ಏನಾದರೂ ಇದೆಯಾ ಯಾವುದು ಹೇಗಿದ್ದರೆ ಹಾಗೆ ಇರ್ತಾನೆ ಹಾ ಯಾವುದು ಹೇಗಿದ್ದರೆ ಆತ್ಮ ಆಪ್ತ ಕಾಮೋ ವೈ ಆತ್ಮ ಕಾಮಹ ಯಾವ ಉಪನಿಷತ್ತು ನೋಡಿದ್ದರೆ ಎಲ್ಲವೂ ತಾನೇ ಅನಿಸುತ್ತದೆ ಉಪನಿಷತ್ತಿನಲ್ಲಿ ಏನಿದೆ ಏನು ಉಪನಿಷತ್ತಿನಲ್ಲಿ ಏನಿಲ್ಲ ಏನು ನೀನೇ ನಿನ್ನ ಕುರಿತೇ ಉಪನಿಷತ್ತು ಹೇಳ್ತದೆ ಅಲ್ಲಿ ನೋಡಿದರೆ ಏನೂ ಕಂಡು ಬರಲ್ಲ ಉಪನಿಷತ್ತಿನಲ್ಲಿ ಏನಿದಪ್ಪ ಅಂದರೆ ಏನಿಲ್ಲ ಟೊಳ್ಳು ಉಪನಿಷತ್ತೇ ಇಲ್ಲ ಏಕೆ ಅದು ಏನು ಹೇಳಿದ್ದರೂ ಏನಿಲ್ಲನೇ ಹೇಳ್ತಾ ಇದೆ ಏನಾದರೂ ಇದೆ ಎಂದು ಹೇಳ್ತಾ ಇದೆ ಏನಿಲ್ಲ ಅದು ಏನಿಲ್ಲದಕ್ಕೆ ಉಪನಿಷತ್ತು ಏನು ಉಪನಿಷತ್ತಿನಲ್ಲಿ ಏನಾದರೂ ಇದೆ ಏನಿಲ್ಲ ಬನ್ನಿ ನೀವು ಏನು ಹೇಳ್ತಾ ಇದ್ದೀರಿ ಅಂದರೆ ಏನೋ ಏನು ಬಾಯಿಗೆ ಬಂದದ್ದು ಹೇಳಿದ್ರು ಅಷ್ಟೇ ಏನಾದರೂ ಇದೆ ಆದ್ದರಿಂದ ಇರುವ ವಸ್ತುವೇನೋ ತಾನೇ ತಾನಿದೆ ಅದನ್ನು ಏನು ಹೇಳಿದ್ದರೂ ಅರ್ಥವಿಲ್ಲ ಹೇಳದಿದ್ದರೂ ಅರ್ಥವಿಲ್ಲ ಕಿಂ ರಚನೀಯಂ ಕಿಮ್ ರಚನೀಯಂ ಕಿಂವಚನೀಯಂ ವಚನೀಯಂ ಇನ್ನೊಂದು ಏನೋ ಇದೆ ಮತ್ತೆ ಹೋದೆ ಏನೋ ಹೇಳಿದರೆ ಸದಾಶಿವ ಬ್ರಹ್ಮೇಂದ್ರದು ಭಜನೆ ಚೆನ್ನಾಗಿದೆ ಕಿಂಕರಣೀಯಂ ಕಿಂಕರಣೀಯಂ ಏನು ಮಾಡಬೇಕು ಏನು ಮಾಡಬಾರದು ಮಾಡಿದ್ದರೂ ಪರವಾಗಿಲ್ಲ ಮಾಡದಿದ್ದರೂ ಪರವಾಗಿಲ್ಲ ನೀವು ಮಾಡಿದ್ದೀಯಾ ಆಯಿತು ಅದು ಬ್ರಹ್ಮೆ ಅಯ್ಯೋ ಅಲ್ಲ ಸ್ವಲ್ಪನೇ ಮಾಡಿದೆ ಆಯಿತು ಬ್ರಹ್ಮೆ ಇನ್ನೊಬ್ಬರು ಹೇಳಿದರೆ ಸ್ವಲ್ಪ ಏನಲ್ಲ ನೀವು ಹೆಚ್ಚೆ ಮಾಡಿದೆ ಆಯಿತು ಅದು ಬ್ರಹ್ಮೆ ಇನ್ನೊಬ್ಬರು ಹೇಳ್ತಾರೋ ಅವ್ರು ಮಾಡ್ತಾನೆ ಇರುತ್ತಾನೆ ಆಯಿತು ಬ್ರಹ್ಮ ಇವರು ಏನೂ ಮಾಡಲ್ಲ ಆಯಿತು ಬ್ರಹ್ಮ ನೀವು ಬ್ರಹ್ಮ ಏನು ನೀವು ಏನು ಹೇಳಿದರೆ ಅದೇ ಬ್ರಹ್ಮ ಈಗ ಹೇಳಿ ಉಪನಿಷತ್ ಏನು ಏನು ಮಾಡಿದ್ದರೆ ಅದೇ ಉಪನಿಷತ್ತು ನೀವು ಕುಳಿತಿದ್ದೀರಾ ಉಪನಿಷತ್ತೆ ನಿಂತಿದ್ದೀರಾ ಉಪನಿಷತ್ತೇ ಮಾತಾಡ್ತಿದ್ದೀರಾ ಉಪನಿಷತ್ತೆ ಇಲ್ಲ ಏನಿಲ್ಲ ನನಗೇನು ಬರಲ್ಲ ಗುರುಗಳೇ ಅದು ಉಪನಿಷತ್ತೆ ಅಯ್ಯೋ ರಾಮ ಏನು ಹೇಳಿ ಏನು ಹೇಳಿದ್ರೆ ಅದೇ ಉಪನಿಷತ್ತು ಆಯ್ತಾ ಸ್ವತಃ ಸಿದ್ಧ ಬ್ರಹ್ಮ ಅದಕ್ಕೋಸ್ಕರ ಧರ್ಮಾಧರ್ಮ ತತ್ಫಲಕೃತ ಅತಿಶಯ ರಹಿತ ಅದಕ್ಕೆ ಧರ್ಮ ಅಧರ್ಮಗಳ ಧರ್ಮದಿಂದ ಏನೋ ಪುಣ್ಯ ಬರುತ್ತದೆ ಅಧರ್ಮದಿಂದ ಪಾಪ ಬರುತ್ತದೆ ಅಲ್ಲಿ ಪುಣ್ಯ ಇಲ್ಲ ಪಾಪ ಇಲ್ಲ ಹೆಚ್ಚು ಇಲ್ಲ ಕಮ್ಮಿ ಇಲ್ಲ ಏನಿದೆ ಇರವೇ ಇರವು ಅರಿವೇ ಅರಿವು ಸುಶುಪ್ತಿಯಲ್ಲಿ ಹೇಗಿದ್ದಾನೋ ಹಾಗೇ ಇದ್ದಾನೆ ಏನೂ ಹೇಳೋಕ್ಕಾಗಲ್ಲ ಹೇಳಬೇಕಾಗಿ ಇಲ್ಲ ಹೇಳಿದ್ದರೂ ಪರವಾಗಿಲ್ಲ ಏನೂ ಹೇಳೋಕ್ಕಾಗಲ್ಲ ಅಲ್ಲಿ ಹೇಗಿದೆ ಅಂದರೆ ಹೇಳೋಕ್ಕಾಗಲ್ಲ ಮರಿ ಏನೋ ಹೇಳಿಬಿಟ್ಟಾನ ಆ ಪರವಾಗಿಲ್ಲ ಅಂತ ಏಯ್ ಇಲ್ಲಲ್ಲ ಏನು ಹೇಳಕ್ಕೆ ಏನು ಹೇಳಲಿಲ್ಲ ಆಯಿತು ಹೇಳಲಿಲ್ಲ ಪರವಾಗಿಲ್ಲ ಏನು ಮಾಡಿದರೂ ಅದೇ ಅದರಿಂದ ವೇದಾಂತ ಎಷ್ಟು ಸುಲಭ ಏಕೆ ಅಂದರೆ ಏನು ಹೇಳಬೇಕಾಗೇ ಇಲ್ಲ ಹೇಳಿದರೂ ಪರವಾಗಿಲ್ಲ ಧರ್ಮ ತತ್ಫಲ ಕೃತಾತಿಶಯರಹಿತ ಕೂಟಸ್ಥ ನಿತ್ಯ ಚೈತನ್ಯ ಸ್ವರೂಪಶ್ಚ ಕೂಟಸ್ಥ ಅಂದರೆ ಅಲಗಾಡಲ್ಲ ಅಂದರೆ ಏನೂ ಚೇಂಜ್ ಆಗಲ್ಲ ನಿತ್ಯ ಅಂದ್ರೇನು ಎಂದಿಗೂ ಇರುತ್ತದೆ ಇರುವೆ ತಾನು ಕೂಟಸ್ಥ ಕೂಟಸ್ಥ ಅಂದರೆ ಅರ್ಥವೇನು ಇದು ಇದು ಎಂದು ಬದಲಾಯಿಸ್ತಾ ಇದ್ದರೆ ಅದು ಪ್ರಪಂಚ ಅದು ಇದೇನಲ್ಲ ಕನ್ನಡಕ ಹೇಗಿರುತ್ತದೆ ಸಾರಿ ಕನ್ನಡ ಕನ್ನಡಿ ಹೇಗಿರುತ್ತದೆ ಏನೂ ಇಲ್ಲ ಪಾರದರ್ಶಕ ಹಾಗೆ ಇರುತ್ತದೆ ಪಾರದರ್ಶಕ ಏನು ಅಲ್ಲಿ ಏನೂ ಇಲ್ಲ ಹಾಗೇ ಇರುತ್ತದೆ ಆಕಾಶ ನೋಡಿ ಏನೂ ಇಲ್ಲ ಆಕಾಶಕ್ಕೇನು ಆಕಾರ ಹಾಗೆ ಇರ್ತದೆ ಕನ್ನಡಿಗೇನು ಆಕಾರ ಏನಿಲ್ಲ ಹಾಗೆ ಇರ್ತಾನೆ ಸ್ಫಟಿಕ ನಿತ್ಯ ತೃಪ್ತತ್ವಾತ್ ಏಕೆ ನಿತ್ಯ ತೃಪ್ತ ಈಗ ನಾನು ಇಷ್ಟೊತ್ತು ಹೇಳಿದ್ದೀನಿ ನಿತ್ಯ ತೃಪ್ತ ಅಂದರೆ ಇದೆ ನಿತ್ಯ ತೃಪ್ತತ್ವಾತ್ ಕಾಲತ್ರಯಾತೀತತ್ವಾಚ್ಛ ಮೂರು ಕಾಲಗಳನ್ನು ದಾಟಿದ್ದಾನೆ ಮೂರು ಕಾಲಗಳೇನೇನು ಮೂರು ಕಾಲಗಳನ್ನು ದಾಟಿದ್ದಾನೆ ಅಂದರೆ ಮೂರು ಕಾಲಗಳಲ್ಲಿ ಇದ್ದಾನೆ ಎಂದರ್ಥ ನೋಡಿ ಎಲ್ಲ ಕಾಲ ತಾನೂ ಹೇಳು ಅಥವಾ ಯಾವ ಕಾಲವೇ ಇಲ್ಲ ಎಂದು ಹೇಳು ಎರಡೂ ಒಂದೇ ಅರ್ಥ ಯಾವ ಕಾಲವೂ ಇಲ್ಲ ಅಥವಾ ಎಲ್ಲ ಕಾಲ ಯಾವಾಗಿದ್ದಾನೆ ಅಂದರೆ ಯಾವಾಗ ಅಂದರೆ ಆವಾಗಿದ್ದಾನೆ ಯಾವಾಗಲೂ ಇದ್ದಾನೆ ಎಂದಿಗೂ ಇದ್ದಾನೆ ಅಷ್ಟೇ ನೀವೇನೇ ಹೇಳ್ಕೊ ಎಂದಿಗೂ ಯಾವಾಗಿದ್ದಾನೆ ಯಾವಾಗ ಹೇಳು ನಿಮ್ಗೆ ಬೇಕು ನಿಮಗೆ ಹೇಳು ಯಾವಾಗಂದರೆ ಇದ್ದೇ ಇದ್ದಾನೆ ಅಷ್ಟೇ ಇರುವುದೇ ತಾನು ಯಾವಾಗಿದ್ದಾನೆ ಯಾವಾಗಿಲ್ಲ ಯಾವ ಒಂದು ಕಡೆ ಇದ್ದಾನೆ ಒಂದು ಕಡೆ ಇಲ್ಲ ಹಾಂ ಯಾವ ಯಾವುದೋ ಏನು ಹೇಳ್ತಪ್ಪ ಒಂದು ಯಾವುದೇ ಒಂದು ಒಂದಿನಲ್ಲಿ ಇದ್ದಾನೆ ಇನ್ನೊಂದಿನಲ್ಲಿ ಇಲ್ಲ ಹಾಗೇನಿಲ್ಲ ಹೇಗಿದ್ದರೆ ಹಾಗೆ ಎಲ್ಲಿದ್ದರೆ ಹಾಗೆ ಅದು ಬ್ರಹ್ಮ ಆದ್ದರಿಂದ ನಿತ್ಯತೃಪ್ತತ್ವಾ ಕಾಲತ್ರಾತೀತತ್ವಾ ಅದಕ್ಕೋಸ್ಕರ ಶ್ಲೋಕ ಹೇಳ್ತದೆ ಅನ್ಯತ್ರ ಧರ್ಮಾದ ಅನ್ಯತ್ರ ಧರ್ಮ ಅದು ಧರ್ಮ ಅಲ್ಲ ಅಧರ್ಮ ಅಲ್ಲ ಅನ್ಯತ್ರ ಅಸ್ಮಾತ್ ಕೃತ ಕೃತ ಅದು ಕಾರಣ ಅಲ್ಲ ಕಾರ್ಯ ಅಲ್ಲ ಕಾರಣ ಅಂದರೆ ಕರ್ಮ ಕಾರ್ಯ ಅಂದರೆ ಫಲ ಅದು ಕರ್ಮ ಅಲ್ಲ ಕರ್ಮ ಫಲವಲ್ಲ ಅಲ್ಲವೇ ಅದು ಪುಣ್ಯ ಅಲ್ಲ ಪಾಪ ಅಲ್ಲ ಅದು ಕರ್ಮ ಅಲ್ಲ ಕರ್ಮ ಫಲವೂ ಅಲ್ಲ ಒಂದು ಮಾಡುವುದೂ ಅಲ್ಲ ಸುಮ್ಮನೆ ಕೂತಿರುವುದು ಅಲ್ಲ ಅಯ್ಯೋ ಇದು ವಿಚಿತ್ರ ನೋಡಿ ಏನು ಮಾಡ್ತಾನೆ ಏನು ಮಾಡಿದ್ದರೂ ಬ್ರಹ್ಮೆ ಏನು ಮಾಡ್ತಾ ಇಲ್ಲ ಕುಳಿತಿದ್ದರೂ ಅದು ಭ್ರಮ್ಮೆ ಮಾಡುವುದು ಬ್ರಹ್ಮನ ಸುಮ್ಮನೆ ಇರುವುದು ಬ್ರಹ್ಮನ ಎರಡೂ ಅಲ್ಲ ಎರಡೂ ಭ್ರಮೆ ಕೃತ ಅನ್ಯತ್ರ ಭೂತಾಚ ಭವ್ಯಾಚ್ಛ ಭೂತಕಾಲ ಅಲ್ಲ ಭವಿಷ್ಯತ್ ಕಾಲ ಅಲ್ಲ ಏನು ಹೇಳುವುದು ಹೇಳಬೇಕಾಗಿಲ್ಲಪ್ಪ ಏಕೆ ಹೇಳುವುದು ಹೇಳಬೇಕಾಗಿಲ್ಲ ಅಂದರೆ ಸುಮ್ಮನೆ ಅಂದರೆ ಹಾಂ ಅದು ಬೇಡ ಹಾಂ ಅದು ಮಾತಾಡಬೇಕಂದ್ರೆ ಬೇಕಾದರೆ ಮಾಡ್ಬೋದು ಮಾತಾಡ್ಬೋದು ಮಾತಾಡಿದರೆ ಏನು ಮಾಡ್ಬೋದು ಏನಾದರೂ ಮಾಡ್ಕೋ ತಪ್ಪಾದರೇನು ಅದು ಸರಿಯಾಗಿದೆ ಹಾಗಾದರೆ ಏನು ಹೇಳಲ್ಲ ಅದು ಸರಿಯಾಗಿದೆ ಇತಿಶ್ರೆ ತದನುಜ್ಞೇಯಿತ ಜೀವಸ್ಯಾಪಿ ಕರ್ತೃತ್ವ ಭೋಕ್ತೃತ್ವೇ ಯದಾಹ ಭಾಷಕ ಅದರಿಂದ ಜೀವನಿಗೆ ಕರ್ತೃತ್ವ ಭೋಕ್ತೃತ್ವ ಅಂದರೆ ಅರ್ಥವೇನೋ ಕನ್ನಡಿ ಅನುಗ್ರಹದಿಂದ ಕನ್ನಡಿಯಲ್ಲಿ ರೂಪಗಳು ಕಂಡುಬರುತ್ತವೆ ಕಣ್ ಕಂಡುಬರುವ ರೂಪಗಳು ಜೀವ ಕನ್ನಡಿ ಬ್ರಹ್ಮ ಕನ್ನಡಿ ಬ್ರಹ್ಮ ಕನ್ನಡಿಯಲ್ಲಿ ಕಂಡುಬರುವ ರೂಪಗಳು ಜೀವ ಜೀವ ಆ ರೂಪ ಈ ರೂಪ ಹಾಗೆ ಹೀಗೆ ಅಂಟಿಕೊಳ್ತಾನೆ ಎಲ್ಲ ರೂಪಗಳು ತಾನೇ ಅದು ಬ್ರಹ್ಮ ಅಷ್ಟೇ ಅಷ್ಟೇ ಓಕೆ ಒಂದು ಕೊಟೇಶನ್ ಇದೆ ಐ ಥಿಂಕ್ ಟೈಮ್ ಆಯಿತು ಸಾಕು ಮೆಕ್ಕದು ಎರಡು ಮೂರು ಭಾಷಾ ವಾಕ್ಯಗಳನ್ನು ಉದಾಹರಿಸಿದ್ದಾರೆ ಅವಿದ್ಯಾವಸ್ಥಾಯಂ ಕಾರ್ಯಕರಣ ಸಂಘಾತ ಈಗ ಬ್ರಹ್ಮ ಹೇಳಿದ ನಂತರ ಇನ್ನೇನಿದೆ ಏನು ಉಳಿಯಲಿಲ್ಲ ಜೀವ ಎಂದು ಕರ್ತವೇ ಇಲ್ಲ ಯಾವಾಗ ಎಲ್ಲ ಮಾತುಗಳಿಗೆ ಅರ್ಥವಿಲ್ಲ ಅನಿಸುತ್ತದೋ ಆವಾಗ ಬ್ರಹ್ಮ ಜ್ಞಾನವಾಯಿತು ನೀವು ಏನೇ ಮಾತು ಹೇಳು ಯಾವ ಅರ್ಥ ಇಲ್ಲ ಎಲ್ಲ ಮಾತುಗಳಿಗೆ ಒಂದೇ ಒಂದು ಸತಸಿದ್ದ ಇರುವುದೇನೋ ತಾನೇ ಇದೆ ಏನು ಹೇಳಿದ್ದರೂ ಅದಕ್ಕೆ ಅರ್ಥ ಇಲ್ಲ ಇರುವುದೇನೋ ತಾನೇ ಇದೆ ಏನು ಹೇಳಿದ್ದರೆ ಅದಕ್ಕೆ ಅರ್ಥವಿಲ್ಲ ಈ ಸ್ಥಿತಿಗೆ ಬಂದರೆ ಈಗ ಜ್ಞಾನವಾಯಿತು ಅಂದರೆ ಅಜ್ಞಾನವಿಲ್ಲ ತಿಳಿಯತಕ್ಕದ್ದು ಏನೂ ಇಲ್ಲ ಇನ್ನೇನು ತಿಳ್ಕೊಳ್ಳಬೇಕು ಏನು ತಿಳ್ಕೊಂಡ್ರೂ ಅದೇ ಆಗ್ತಾಯಿದೆ हाँ, आयता साकु ओं शातिशातिशाति हरि ओम श्री गुरभ्यो नम हरि ओम तत्स